ಓಕೆ ಅಪ್ಪಿ, ಟುಡೇ ಗೋಯಿಂಗ್ ಟು ಟೇಕ್ ಕ್ಯಾಪಿಟಲ್ ಗೇನ್. ಈಗ ಆಲ್ರೆಡಿ ಒಂದು ಕ್ಯಾಪಿಟಲ್ ಗೇನ್ ಬಗ್ಗೆ ವಿಡಿಯೋ ಅಪ್ಲೋಡ್ ಐತಿ ಯೂಟ್ಯೂಬಲ್ಲಿ, ಮತ್ತು ಅಗೇನ್ ಸ್ವಲ್ಪ ಲಿಟ್ಲ್ ಬಿಟ್ ಡಿಸ್ಕಷನ್ ಮಾಡ್ತಾ ಬರೋಣ ನೀಟಾಗಿ ಒನ್ ಬೈ ಒನ್. ಏನೇನು ಬರುತ್ತೆ ಕ್ಯಾಪಿಟಲ್ ಗೇನ್ ಚಾಪ್ಟರ್ ಒಳಗೆ ಅಂತ. ಸೊ ಮೇನ್ ಆಗಿ ಫಸ್ಟ್ ಹೆಡ್ಡಿಂಗ್ ಏನು ತಗೊಂತೀವಿ ನಾವು, ಕ್ಯಾಪಿಟಲ್ ಗೇನ್ ಅಂತ ತಗೊಂತೀವಿ. ಸೊ ಕ್ಯಾಪಿಟಲ್ ಗೇನ್ ಇಟ್ಸ್ ರಿಲೇಟಿಂಗ್ ಟು ಟ್ರಾನ್ಸ್ಫರ್ ಆಫ್ ವೆರಿ ಇಂಪಾರ್ಟೆಂಟ್ ಕ್ಯಾಪಿಟಲ್ ಅಸೆಟ್ಸ್. ಅಂದ್ರೆ ನಾವು ಕ್ಯಾಪಿಟಲ್ ಅಸೆಟ್ ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಪ್ರಾಫಿಟ್ ಆಯ್ತು ಅಥವಾ ಲಾಸ್ ಆಯ್ತು ಅಂತಂದ್ರೆ ಇಟ್ಸ್ ರಿಲೇಟಿಂಗ್ ಟು, ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಏನಂತಂದ್ರೆ ಹೇಳ್ತೀವಿ ಕ್ಯಾಪಿಟಲ್ ಗೇನ್ ಅಂತ. ಸೊ ಕ್ಯಾಪಿಟಲ್ ಗೇನ್ ಇಸ್ ದ ಪ್ರಾಫಿಟ್ ಅಂತ ಹೇಳ್ತೀವಿ ಆನ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಅಂತೇಳಿ. ಅಂದ್ರೆ ಗೇನ್ ಅಂದ್ರೆ ಒಂದ್ ಪ್ರಾಫಿಟ್ ಅಂದ್ರೆ ಒಂದ್, ಬಟ್ ಪ್ರಾಫಿಟ್ ಅಂದ್ರೆ ರೆಗ್ಯುಲರ್ ಆಗಿ ಆಗ್ತದೈತಿ, ಗೇನ್ ಅಂತಂದ್ರೆ ರೆಗ್ಯುಲರ್ ಆಗಲ್ಲ ಅಂತಂದ್ರೆ ಒಂದೇ ಇನ್ ಕೇಸ್ ನಮ್ಗೆ ಏನಾದ್ರೆ ಸರ್ಪ್ಲಸ್ ಅಥವಾ ಪ್ರಾಫಿಟ್, ಇಫ್ ಇಟ್ ಈಸ್ ರೆಗ್ಯುಲರ್ ಇತ್ತಂತಂದ್ರೆ ಅದಕ್ಕೆ ನಾವು ಪ್ರಾಫಿಟ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ನಾಟ್ ರೆಗ್ಯುಲರ್ ಯಾವಾಗ ಆಗ್ತೈತಿ, ಫಾರ್ ಎಕ್ಸಾಂಪಲ್ ಸೇಲ್ ಆಫ್ ರೆಸಿಡೆನ್ಶಿಯಲ್ ಹೌಸ್, ನಾವು ಹಗಲಲ್ಲೇ ಮಾಡ್ತೇವೆ ರೆಸಿಡೆನ್ಶಿಯಲ್ ಹೌಸ್. ನಾವು ಸೇಲ್ ಆಫ್ ಮಷಿನರಿ, ಈಗ ಆಲ್ರೆಡಿ ಯೂಸ್ ಮಾಡಕತ್ತಿರೋ ಮಷಿನರಿ ನಾವು ಸೇಲ್ ಮಾಡಕತ್ತೇವೆ ಅಂತಂದ್ರೆ ಯಾವಾಗ ಒಮ್ಮೆ ಮಾಡ್ತಿರ್ತೇವೆ, ಪರ್ಚೇಸ್ ಮಾಡೋದು ಯಾವಾಗ ಒಮ್ಮೆ, ಸೇಲ್ ಮಾಡೋದು ಯಾವಾಗ ಒಮ್ಮೆ. ಸೊ ಆನ್ ದಟ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ವಾಟ್ ವಿಲ್ ಹ್ಯಾವ್ ಟು ಗೇನ್, ಅಂದ್ರೆ ನಾವು ಏನ್ ತಗೊಳ್ತೇವೆ ಕ್ಯಾಪಿಟಲ್ ಗೇನ್ ಇಸ್ ರಿಲೇಟೆಡ್ ಟು ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಕಂಡುಕೊಳ್ಳುತ್ತೆ. ಸೊ ಈ ಕ್ಯಾಪಿಟಲ್ ಗೇನ್ ಒಳಗ ಮೇನ್ಲಿ ಎರಡು ಟೈಪ್ ಅದು, ಒಂದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಇನ್ನೊಂದು ಯಾವ್ದು ಅಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದಿಷ್ಟು ಏನೇ ಎಕ್ಸ್ಪ್ಲೈನ್ ಮಾಡ್ಬೇಕಂತಂದಿದಾಗ, ಈಗ ಕ್ಯಾಪಿಟಲ್ ಅಸೆಟ್ಸ್ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ನೀವು ಮೈಂಡ್ ಇಟ್ಕೋಬೇಕು ಫಿಕ್ಸ್ಡ್ ಅಸೆಟ್ ಅಂತೇಳಿ. ಯಾಕಂದ್ರೆ ಕ್ಯಾಪಿಟಲ್ ಅಸೆಟ್ಸ್ ಅಂದ್ರೆ ಯಾವಾಗ ಕರಿತೇವೆ ನಾವು, ಫಿಕ್ಸ್ಡ್ ಅಸೆಟ್ಗೆ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇದ್ರೊಳಗೆ ಈ ಕ್ಯಾಪಿಟಲ್ ಅಸೆಟ್ಸ್ ಒಳಗೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತೇಳಿ ಎರಡ್ ಟೈಪ್ ಡಿವೈಡ್ ಮಾಡ್ತೀವಿ. ಒಂದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂಡ್ ಎನದರ್ ವನ್ ಇಸ್ ಏನಂತ ಕರಿತೀವಿ ನಾವು ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಹಾಗಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಏನಂದ್ರೆ ದೇ ಆರ್ ನಾಟ್ ಹೋಲ್ಡ್, ದೇ ಆರ್ ನಾಟ್ ಹೆಲ್ಡ್ ನಾಟ್ ಮೋರ್ ದೆನ್ 36 ಮಂತ್ ಅಂತ ಕರಿತೀವಿ. ಇನ್ ಸಮ್ ಕೇಸಸ್ 12 ಮಂತ್ಸ್ ಅಂತ ಕರಿತೀವಿ ನಾವು. ಈಗ 36 ಮಂತ್ ಗಿಂತ ನಾವು ಜಾಸ್ತಿ ಏನಾರ ಹೋಲ್ಡ್ ಮಾಡಲಿಲ್ಲ ಅಂತಂದ್ರೆ ಅಥವಾ ಅದಕ್ಕಿಂತ ವೆರಿ ಲೆಸ್ ಪೀರಿಯಡ್ ಒಳಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಹೋಲ್ಡ್ ಮಾಡಿದ್ವಿ ಅಂತಂದ್ರೆ ನಾಟ್ ಮೋರ್ ದೆನ್ ಎಷ್ಟು ಅಂತ ಹೇಳಿ ನಾವು ನಾಟ್ ಮೋರ್ ದೆನ್ 36 ಮಂತ್ ಗಿಂತ ಜಾಸ್ತಿ ನಾವು ಹೋಲ್ಡ್ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಶಾರ್ಟ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಈಗ ಇನ್ ಕೇಸ್ ಇಫ್ ಯು ಹೋಲ್ಡ್ ಅಥವಾ ಇಫ್ ಯು ಆರ್ ಹೆಲ್ಡ್ ಮೋರ್ ದೆನ್ 36 ಮಂತ್ ಇತ್ತಂತಂದ್ರೆ ಅಂತ ಅಸೆಟ್ಸ್ ಗೆ ನಾವ್ ಏನಂತ ಕರಿತೀವಿ ಹೇಳ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಅಸೆಟ್ ನ ಒಂದು ಕ್ಯಾಪಿಟಲ್ ಅಸೆಟ್ ನ ನಾವು 36 ಮಂತ್ ಗಿಂತ ಕಡಿಮೆ ಹೆಲ್ಡ್ ಮಾಡಿದ್ವಿ ಅಥವಾ ಕಡಿಮೆ ನಮ್ ಕಡೆ ಇತ್ತು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ಗೋಲ್ಡ್ ಮೋರ್ ದೆನ್ 36 ಮಂತ್ ಅಂತ ಇತ್ತಂದ್ರೆ, ಇಫ್ ಇಟ್ ಈಸ್ ಹೆಲ್ಡ್ ಮೋರ್ ದೆನ್ 36 ಮಂತ್ ಇರ್ತಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ನೆನಪಿಡಬಹುದು. ಬಟ್ ಇನ್ ಸಮ್ ಕೇಸಸ್ ಒಳಗೆ ನಾಟ್ ಮೋರ್ ದೆನ್ 12 ಮಂತ್ಸ್ ಅಂತ ಕರಿತೀವಿ. ಇನ್ ಸಮ್ ಕೇಸಸ್, ಯಾವ ಸಮ್ ಕೇಸಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ನೋಡ್ರಿ, ಸೊ ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಶೇರ್ಸ್ ನ ಒಂದು 12 ತಿಂಗಳಿಗಿಂತ ಜಾಸ್ತಿ ಹೆಲ್ಡ್ ಮಾಡಿದ್ವಿ ಅಂತಂದ್ರೆ ಅದು ಲಾಂಗ್ ಟರ್ಮ್ ಕನ್ವರ್ಟ್ ಆಗತ್ತಿ. ಲೆಸ್ ದೆನ್ 12 ಮಂತ್ಸ್ ಇಂತ ಇತ್ತಂತಂದ್ರೆ ಅದೇನಾಗತ್ತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಸಂಬಂಧವಾಗಿ ಟ್ರೀಟ್ ಆಗ್ತೈತೆ ಅಂತ ಹೇಳಿ. ನೆಕ್ಸ್ಟ್ ಒಂದು ಜೀರೋ ಕೂಪನ್ ಬಾಂಡ್ಸ್ ಅಂತ ಕರಿತೀವಿ. ಜೀರೋ ಕೂಪನ್ ಬಾಂಡ್ಸ್ ಅಂಡ್ ನೆಕ್ಸ್ಟ್ ಒಂದು ಬರೋದು ವೆರಿ ಇಂಪಾರ್ಟೆಂಟ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್. ಇವೆಲ್ಲ ಏನಂತಂದ್ರೆ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ ಇವೆಲ್ಲ ಏನಂತಂದ್ರೆ ಈ ಅಸೆಟ್ಸ್ ಗಳನ್ನ ನಾವು 12 ತಿಂಗಳಿಗಿಂತ ಲೆಸ್ ಏನಾದ್ರೆ ಹೋಲ್ಡ್ ಮಾಡಿದ್ವಿ ಅಂತಂದ್ರೆ ಅದು ಶಾರ್ಟ್ ಟರ್ಮ್ ಆಗ್ತೈತಿ. ಇಫ್ ಇಟ್ ಈಸ್ ಹೋಲ್ಡ್ ಫಾರ್ ಮೋರ್ ದೆನ್ 12 ಮಂತ್ಸ್ ಅಂತ ಇರ್ತದ್ರೆ ಅದಕ್ಕೆ ಏನಾಗ್ತೈತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಆಗಿ ಕನ್ವರ್ಟ್ ಆಗ್ತವು. ಬಟ್ ನಾರ್ಮಲಿ ನೋಡಿದಾಗ ನಾವೇನಂತ ಹೇಳ್ತೇವೆ, ಇಫ್ ದ ಅಸೆಟ್ ಈಸ್ ಹೆಲ್ಡ್ ಫಾರ್ ಮೋರ್ ದೆನ್ 36 ಮಂತ್ ಅಂತ ಇತ್ತಂದ್ರೆ ಏನಂತ ತಗೊಂಡ್ರೆ ಲಾಂಗ್ ಟರ್ಮ್ ಅಂತ ತಗೊಂಡು, ಇಫ್ ಇಟ್ ಈಸ್ ಲೆಸ್ ದೆನ್ ದ 36 ಮಂತ್ ಅಂತ ಇತ್ತಂತಂದ್ರೆ ಅದಕ್ಕೇನಂತ ತಗೊಂಡು ಹೇಳ್ರಿ ಶಾರ್ಟ್ ಟರ್ಮ್ ಅಂತ ತಗೊಂಡು. ಇದು ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಅದ್ರಾಗ ಈಗ ನಾವು ಈ ಚಾಪ್ಟರ್ ಒಳಗೆ 4 ಕ್ಯಾಟಗರಿ ಮಾಡ್ತೀವಿ ಏನಂತಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಓಕೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಓಕೆ ಲಾಸ್. ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ ದ ಗೇನ್ ಓಕೆ ಆನ್ ದ ಟ್ರಾನ್ಸ್ಫರ್ ಆಫ್ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳಿ. ಅಂದ್ರೆ
ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವಾಗ ಆಗ್ತೈತೆ ಅಂತಂದ್ರೆ ಇಟ್ ಇಸ್ ಅ ಗೇನ್, ಇಟ್ಸ್ ಅ ಎಕ್ಸಸ್ ಆಫ್ ಏನಂತ ಹೇಳ್ತೇವೆ ನಾವು, ಇಟ್ಸ್ ಅ ಎಕ್ಸಸ್ ಆಫ್ ಸೇಲ್ ಅಮೌಂಟ್ ಓವರ್ ದ ಆಕ್ಚುಯಲ್ ಅಮೌಂಟ್ ಅಂತ ಕರಿತೇವೆ ನಾವು ಆಕ್ಚುಲಿ. ಓಕೆ, ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ ದ ಗೇನ್. ಗೇನ್ ಅಂದ್ರೆ ಇಟ್ಸ್ ಒನ್ ಕೈಂಡ್ ಆಫ್ ಪ್ರಾಫಿಟ್ ಅಂತ ಕರಿತೇವೆ ನಾವು. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ತೇವೆ. ಗೇನ್ ಆನ್ ದ ಸೇಲ್ ಆಫ್ ಏನಂತ ಹೇಳ್ತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್, ಅಥವಾ ಆನ್ ದ ಆನ್ ದ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಅಂತ. ಟ್ರಾನ್ಸ್ಫರ್ ಅಂದ್ರೆ ಅದು ಎಕ್ಸ್ಚೇಂಜ್ ಇರ್ಬೋದು, ಟ್ರಾನ್ಸ್ಫರ್ ಅಂತಂದ್ರೆ ಅದು ಸೇಲ್ ಇರ್ಬೋದು. ಈಗ ಸೇಲ್ ಮಾಡಿದಾಗ ನನ್ನಿಂದ ಇನ್ನೊಬ್ರಿಗೆ ಹೋಗತ್ತಲ್ಲ, ಟ್ರಾನ್ಸ್ಫರ್ ಅಂತ ಕರಿತೇವೆ ನಾವು ಆಕ್ಚುಲಿ ಅದನ್ನು. ಸೊ ಒಂದು ಗೂಡ್ಸ್ ನಾವು ಟ್ರಾನ್ಸ್ಫರ್ ಮೇಲೆ ಹೇಳಿದ್ರೆ ಕ್ಯಾಪಿಟಲ್ ಗೇನ್ ಈಸ್ ಆನ್ ದ ಏನಂತ ಹೇಳಿ ನಾನು ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್. ಕ್ಯಾಪಿಟಲ್ ಅಸೆಟ್ಸ್ ನಾವು ಟ್ರಾನ್ಸ್ಫರ್ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಹೇಳಿ, ಕ್ಯಾಪಿಟಲ್ ಗೇನ್ ಸಿಗುತ್ತೆ, ರೈಟ್? ಸೊ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಏನ್ ತಿಳ್ಕೋಬೇಕು ಅಂತಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ ದ ಗೇನ್, ಓಕೆ, ವಿಚ್ ಈಸ್ ಅರ್ನ್ ಆನ್ ದ ಸೇಲ್ ಅಥವಾ ಟ್ರಾನ್ಸ್ಫರ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನಾವು ಟ್ರಾನ್ಸ್ಫರ್ ಮಾಡೋದ್ರಿಂದ ನಮ್ಗೆ ಏನ್ ಸಿಗ್ಬೋದು, ಗೇನ್ ಸಿಗ್ಬೋದು. ಫಾರ್ ಎಕ್ಸಾಂಪಲ್, ಲಾಸ್ ಅರೈಸಿಂಗ್ ಆನ್ ದ ಟ್ರಾನ್ಸ್ಫರ್ ಆಫ್ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅಂದ್ರೆ ಈಗ ನೋಡಪ್ಪ, ಗೇನ್ ಯಾವಾಗ ರೈಸ್ ಆಗ್ತೈತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ನಾವು ಸೇಲ್ ಮಾಡೋದ್ರಿಂದ ಅಥವಾ ಟ್ರಾನ್ಸ್ಫರ್ ಮಾಡೋದ್ರಿಂದ, ಹಂಗ ಲಾಸ್ ರೈಸ್ ಆಗ್ತೈತಿ. ಲಾಸ್ ಅರೈಸಿಂಗ್ ಆನ್ ದ ಏನಂತ ಹೇಳಿದ್ರೆ ನಾನು ಟ್ರಾನ್ಸ್ಫರ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ನಾನ್ ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ, ಕ್ಯಾಪಿಟಲ್ ಗೇನ್ ಎಲ್ಲಿ ರೈಸ್ ಆಗತ್ತೆ ಹೇಳ್ರಿ, ಆನ್ ದ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಮೇಲೆ. ಅಂದ್ರೆ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್, ಕ್ಯಾಪಿಟಲ್ ಅಸೆಟ್ಸ್ ಒಳಗೆ ಹೌ ಮೆನಿ ಕೈಂಡ್ಸ್ ಆರ್ ದೇರ್? ಟೂ ಕೈಂಡ್ಸ್. ಫಸ್ಟ್ ಒನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇನ್ನೊಂದೇನೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತಂದ್ರೆ ಇಫ್ ಇಟ್ ಇಸ್ ಹೆಲ್ಡ್ ಲೆಸ್ ದನ್ 36 ಮಂತ್ ಅಂತ ಇತ್ತಂದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇಫ್ ಇಟ್ ಇಸ್ ಹೆಲ್ಡ್ ಮೋರ್ ದನ್ 36 ಮಂತ್ ಅಂತ ಇತ್ತಂತಂದ್ರೆ ಅದೇನು ಲಾಂಗ್ ಟರ್ಮ್. ಅದರೊಳಗೆ ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ನಾವು ಟ್ರಾನ್ಸ್ಫರ್ ಮಾಡೋದ್ರಿಂದ ನಮಗೆ ಲಾಭ ಆಯ್ತು ಅಂತಂದ್ರೆ ಅಥವಾ ಗೇನ್ ಆಯ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಹೇಳ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಇನ್ ಕೇಸ್ ಲಾಸ್ ಆಯ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ಹಂಗೆ ಸೇಮ್ ಆನ್ ದ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಏನ ನಮಗೆ ಗೇನ್ ಆಯ್ತು ಅಂದ್ರೆ ಅದಕ್ಕೆ ಏನಂತ ಕರಿಯೋ ಹೇಳ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಒಂದು ಒಂದ್ವೇಳೆ ಅದರಿಂದ ನಮ್ಗೇನದ ಇದನ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ನಮ್ಗೇನಾದ್ರು ಲಾಸ್ ಆಯ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿಯೋ ಹೇಳ್ರಿ, ಲಾಂಗ್ ಟರ್ಮ್ ಶಾರ್ಟ್ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿಬೋದು. ಈಗ ವೆರಿ ಇಂಪಾರ್ಟೆಂಟ್ ಬಂದಿದ್ದೇನಂತಂದ್ರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕ್ಯಾಪಿಟಲ್ ಗೇನ್ ಆನ್ ಬೋತ್ ಬೋತ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಐತಿ, ನಮ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಐತಿ. ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೂ ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಚೇಂಜ್ ಆಗ್ತೈತಿ. ಯಾಕಂತ ಒಂದು ಮಾತು ಹೇಳ್ತೀನಿ ಹೇಳಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತಂದ್ರೆ ನಾವು ಇದನ್ನ ಇಟ್ ಇಸ್ ಹೆಲ್ಪ್ ಫಾರ್ ಮೋರ್ ಫೀಲ್ಡ್, ಮೋರ್ ದನ್ 1 ಇರ್ಬೋದು, ಮೋರ್ ದನ್ 3 ಇಯರ್ಸ್ ಇರ್ಬೋದು, ಮೋರ್ ದನ್ 5 ಇಯರ್ಸ್, ಮೋರ್ ದನ್ 10 ಇಯರ್ಸ್ ಇತ್ತಂದ್ರೆ ಹೆಲ್ಡ್ ಮಾಡ್ತೀವಿ ಅನ್ನೋದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂದ್ರೆ ಸಮ್ ಕೇಸಸ್ ಒಳಗೆ 12 ಮಂತ್ ಅಂತ ಹೇಳ್ತೀವಿ, ಸಮ್ ಕೇಸಸ್ ಒಳಗೆ 36 ಮಂತ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಬಹಳ ವರ್ಷಗಂಟ್ಲೆ ನಾವು ಅದನ್ನ ಹೆಲ್ಡ್ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಅದ ಕಡಿಮೆ ಪೀರಿಯಡ್ ಒಳಗೆ ವಿತಿನ್ 12 ಮಂತ್ಸ್ ವಿತಿನ್ 36 ಮಂತ್ ಒಳಗೆ ಇತ್ತಂತಂದ್ರೆ ಅದಕ್ಕೆ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸಣ್ಣ ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಚೈಲ್ಡ್ಹುಡ್ ಆಗಿದ್ದಾಗ ನಾವು ಸಣ್ಣದಿರ್ತಾ ಇದ್ದಾಗ ಏನಾಕಿತ್ತು ಅಂತಂದ್ರೆ 100 ರೂಪಾಯಿಗೆ ಜಾಸ್ತಿ ವ್ಯಾಲ್ಯೂ ಇತ್ತು. ಇವತ್ತು 100 ರೂಪಾಯಿಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ ನಮ್ಮ ಕಡೆ. ಯಾಕೆ ಇಲ್ಲ ಅಂತಂದ್ರೆ ಹಂಗೆ ಇನ್ಫ್ಲೇಷನ್ ಆಗೋದ್ರಿಂದ ಅಥವಾ ಒಂದು ಸ್ವಲ್ಪ ಮನಿದ ಇಂಟರ್ನಲ್ ವ್ಯಾಲ್ಯೂ ಏನಾಕೈತಿ ಹೋಗ್ತೈತಿ, ಕಡಿಮೆ ಆಕೆ ಹೋಗ್ತೈತಿ. ಅದಕ್ಕೋಸ್ಕರ ಏನಾಕೈತಿ ಅಂತಂದ್ರೆ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ನಾವು ಕಾಸ್ಟ್ ಆಫ್ ಇಂಡೆಕ್ಸ್ನ ಅಪ್ಲೈ ಮಾಡಬೇಕು. ಏನು ಅಪ್ಲೈ ಮಾಡ್ಬೇಕೈತಿ? ಕಾಸ್ಟ್ ಆಫ್ ಇಂಡೆಕ್ಸ್. ಈಗ ಫಾರ್ ಎಕ್ಸಾಂಪಲ್ 20 ಇಯರ್ಸ್ ಬ್ಯಾಕ್ ನಾನು ಒಂದು ಅಸೆಟ್ನ ಪರ್ಚೇಸ್ ಮಾಡಿದ್ದೆ, ಈಗ ಅದನ್ನು ಹೋಗಿ ಸೇಲ್ ಮಾಡ್ತೇನೆ ಅಂದ್ರೆ 20 ಇಯರ್ಸ್ ಬ್ಯಾಕ್ 10,000 ರುಪೀಸ್ ಈಕ್ವಲ್ ಟು 1 ಲ್ಯಾಕ್. ಅವಾಗ 10,000 ಇವತ್ತಿನ ಮಟ್ಟಿಗೆ 2-3 ಲಕ್ಷ ಆಗಿರ್ಬೋದು, ಅದು 4-5 ಲಕ್ಷ ಆಗಿರ್ಬೋದು. ಅವಾಗ ಒಂದು 20,000 ರೂಪಾಯಿಗೆ ಸೈಟ್ ತೊಗೊಂಡಿದ್ವಿ, 40 ಲಕ್ಷ ಅದಾವೆ ಆಕ್ಚುಲಿ. 2006 40,000 ರೂಪಾಯಿಗೆ 50,000 ರೂಪಾಯಿಗೆ ಒಂದು ಸೈಟ್ ತೊಗೊಂತಿದ್ರು, ಹೌದಾ? ಒಂದು ಗುಂಟೆ. ಇವತ್ತೇನಾಗೈತೆ ಅದು 100,000 ಅಂದ್ರೆ 100,000 ಅಂದ್ರೆ 40 ಲ್ಯಾಕ್ 50 ಲ್ಯಾಕ್ ನಿಯರ್ ಹೋಗಿತ್ತು, ಇದು ಅಶ್ವಿನಗರದಾಗಿರ್ಬೋದು. ಸೊ ದಾಟ್ ರೀಸನ್ ಏನು ಹೇಳತ್ತೀನಿ ಅಂತಂದ್ರೆ ನಾನು ಹಿಂಗೆ ಮನಿ ವ್ಯಾಲ್ಯೂ ಏನಕ್ಕೆ ಅಂತ ಹೋಗ್ತೈತಿ, ಡಿಕ್ರೀಸ್ ಆಕ್ಯಂತ ಹೋಗಿ ಇನ್ಫ್ಲೇಷನ್ ಕ್ರಿಯೇಟ್ ಆಗೋದ್ರಿಂದ ನಾವೇನು ಮಾಡ್ತೇವೆ ಅಂತಂದ್ರೆ ಇವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ನಾವು ಕಾಸ್ಟ್ ಆಫ್ ಇಂಡೆಕ್ಸ್ನ ಅಪ್ಲೈ ಮಾಡ್ತೀವಿ, COI ಅಂತ ಕರಿತೀವಿ. ಕಾಸ್ಟ್ ಆಫ್ ಇಂಡೆಕ್ಸ್ನ ಅಪ್ಲೈ ಮಾಡ್ತೀವಿ. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಕ್ಯಾಪಿಟಲ್ ಅಸೆಟ್ಸ್ಗೆ ನಾವು ಕಾಸ್ಟ್ ಆಫ್ ಇಂಡೆಕ್ಸ್ ಯಾಕೆ ಅಪ್ಲೈ ಮಾಡಲ್ಲ ಅಂದ್ರೆ ವಿತಿನ್ ಈ ವರ್ಷ ತೊಗೊಂಡಿರ್ತೀವಿ, ನೆಕ್ಸ್ಟ್ 2 ವರ್ಷದಾಗ ಮಾರ್ತೇವೆ ಅಂತಂದ್ರೆ ಅಥವಾ ವಿತಿನ್ 1 ಇಯರ್ ಏನ್ ಮಾಡ್ತೇವೆ ಅಂದ್ರೆ ಮನಿ ವ್ಯಾಲ್ಯೂ ಅಷ್ಟೇನು ಹೆಚ್ಚಾಗಲ್ಲ. ಇವತ್ತು 10,000 ರೂಪಾಯಿ ಇದ್ದದ್ದು ಈ ವರ್ಷದಾಗ ಎಂದಿಗೂ 10,000 ಇರ್ತೈತಿ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತೈತಿ. ಅದಕ್ಕೋಸ್ಕರ ನಾವು ಇದಕ್ಕೆ ಇಂಡೆಕ್ಸ್ನ ಅಪ್ಲೈ ಮಾಡಬಾರ್ದು. ಇದಕ್ಕೆ ಹೇಳ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ನಾವು ಇಂಡೆಕ್ಸ್ನ ಅಪ್ಲೈ ಮಾಡಬಾರ್ದು. ಅರ್ಥಾತ ಅಂದ್ರೆ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ ಕ್ಯಾಪಿಟಲ್ ಗೇನ್, ಫಾರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ನಾವು ಇಂಡೆಕ್ಸ್ನ ಅಪ್ಲೈ ಮಾಡಬಾರ್ದು.
ಎದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಇಂಡೆಕ್ಸ್ ಎಸ್ ನಮ್ದು 2022-23 ಇಂಡೆಕ್ಸ್ ಆಸ್ ಸ್ಟಡಿ 331 ಐತಿ. ಎಷ್ಟೈತಿ? 331 ಐತಿ ಇಂಡೆಕ್ಸ್. ಎಷ್ಟೈತಿ ಈ ವರ್ಷದ ಇನ್ನೊಂದು ನಮ್ದು ಹಿಂದೂ ಇಯರ್ ಎಷ್ಟೈತಿ ಹೇಳಿ? 2022-23 ಎಷ್ಟೈತಿ ಇಂಡೆಕ್ಸ್? 331. ನಾವು ಹಂಗಂದ್ರೆ ಎಲ್ಲ ಪ್ರಾಬ್ಲಮ್ನಾಗೂ ಅಪ್ಲೈ ಮಾಡೋದು ಎಷ್ಟು ಅಂತಂದ್ರೆ 331 ಅಪ್ಲೈ ಮಾಡ್ತೀವಿ. ಸಿಂಪಲ್ ಆಗಿ ಹೇಳಿದಾಗ ನಾವೆಲ್ಲ ಪ್ರಾಬ್ಲಮ್ನಾಗ ಹೆಂಗೆ ಅಪ್ಲೈ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ನಾನೀಗ ಒಂದು 10 ವರ್ಷದಿಂದ ಒಂದು ಗೂಡ್ಸ್ ತೊಗೊಂಡಿದ್ದೆ ಅಂತ ಇಟ್ಕೊಳ್ಳಿ. ಒಂದು ಐ ಪರ್ಚೇಸ್ ಎ ಹೌಸ್ ಅಂತ ಇಟ್ಕೊಳ್ಳಿ. ಒಂದು ಹೌಸ್ ತೊಗೊಂಡಿದ್ದೆ 10 ವರ್ಷದಿಂದ. ಹಂಗಂದ್ರೆ ನಾನು ಏನು ಮಾಡ್ತೀನಿ? 10 ವರ್ಷದಿಂದ ತೊಗೊಂಡಂಥ ಕಾಸ್ಟ್, ಆ ವರ್ಷ ಎಷ್ಟು ಇಂಡೆಕ್ಸ್ ಇತ್ತು, ಆ ಇಂಡೆಕ್ಸ್ ಇಂಟು 331 ಅದನ್ನು ಅಪ್ಲೈ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಅರ್ಥಾತ ಯಾವಾಗ್ಲೂ ನಾವೀಗ ನೋಡಿರ್ಬೋದು ಗ್ರಾಸ್ ಅಪ್ ಮಾಡೋ ಮುಂದೆ ಏನ್ ಮಾಡ್ತೀವಿ ಹೇಳ್ರಿ? ನಾವು 30% TDS ಹೋಗ್ತಿತ್ತು ಇದ್ರಾಗ ಈ ಕ್ಯಾಶುವಲ್ ಇನ್ಕಮ್ ಒಳಗೆ. ಹಂಗಂದ್ರೆ ಅವ್ರು ಕೊಟ್ಟಂತ ಅಮೌಂಟ್ ಡಿವೈಡೆಡ್ ಬೈ 70 × 100 ಹಿಡ್ತಿದ್ವಿ, ನೆನಪೈತಾ? ಸೊ ದಾಟ್ ರೀಸನ್ ನಾನು ಏನು ಹೇಳ್ತೇನೆ ಅಂತಂದ್ರೆ, ನಾವೆಲ್ಲ ಲೆಕ್ಕದಾಗೂ ಕ್ಯಾಪಿಟಲ್ ಗೇನ್ ಒಳಗೆ ಇಂಡೆಕ್ಸ್ ಅಪ್ಲೈ ಮಾಡ್ಬೇಕು. ಇದೆಷ್ಟೈತೆ ಹೇಳ್ರಿ? 331 ಅಪ್ಲೈ ಮಾಡಬೇಕು ಫಾರ್ ಎವ್ರಿ ಪ್ರಾಬ್ಲಮ್. ಅದು ಓನ್ಲಿ ಫಾರ್ ಯಾವ ಆಸಕ್ತಿಗೆ ಅಪ್ಲೈ ಮಾಡ್ಬೇಕು? ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ಮಾತ್ರ ಅಪ್ಲೈ ಮಾಡಬೇಕು ಹೊರತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ಇಂಡೆಕ್ಸ್ ನ ಅಪ್ಲೈ ಮಾಡಲ್ಲ. ದಿಸ್ ಇಸ್ ಕಾಸ್ಟ್ ಆಫ್ ಇಂಡೆಕ್ಸ್ ಫಾರ್ ಕರೆಂಟ್ ಇಯರ್. ಅಂದ್ರೆ ನಾವು ಈ ವರ್ಷ ಲೆಕ್ಕ ಮಾಡ್ಸಕತ್ತಲ್ಲ ಬಿಕಾಮ್ ಸಿಕ್ಸ್ ಟೈಮ್, ಅಂದ್ರೆ 2023-24 ಅಸೆಸ್ಮೆಂಟ್ ಇಯರ್ಗೆ ಲಾಸ್ಟ್ ಇಯರ್ ಪ್ರಿವಿಯಸ್ ಇಯರ್ ಎಷ್ಟು ಇತ್ತು ಅನ್ನೋದು 331 ಅಪ್ಲೈ ಮಾಡಬೇಕು. ಇಟ್ಸ್ ಓನ್ಲಿ ಅಪ್ಲೈಡ್ ಫಾರ್ ವಾಟ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಇಟ್ಸ್ ಕ್ಲಿಯರ್ ಅಂತ ಅನ್ಕೊಂತೀನಿ ನಾನು. ನೆಕ್ಸ್ಟ್, ಈಗ ನಾವು ಅಂಡರ್ ಸೆಕ್ಷನ್ 48 ಪ್ರಕಾರ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಬಂದಾಗ ಎರಡು ಕ್ಯಾಟಗರಿ ಮಾಡೋಣ. ಒಂದು ಶಾರ್ಟ್ ಟರ್ಮ್ಗೆ, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ಬೇರೆ ಟೈಪ್ ಲೆಕ್ಕ ಮಾಡ್ತೀವಿ ನಾವು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ಬೇರೆ ಟೈಪ್ ಲೆಕ್ಕ ಮಾಡ್ತೀವಿ. ಯಾಕಂದ್ರೆ ರೀಸನ್ ಹೇಳಿ, ಕಾಸ್ಟ್ ಆಫ್ ಇಂಡೆಕ್ಸ್ ನಾವು ಅಪ್ಲೈ ಮಾಡೋದು. ಕಾಸ್ಟ್ ಆಫ್ ಇಂಡೆಕ್ಸ್ ನ ಅಪ್ಲೈ ಮಾಡೋದು ಎದಕ್ಕೋಸ್ಕರ ಹೇಳಿ ನಾವು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ನಾವು ಶಾರ್ಟ್ ಏನ್ ಅಪ್ಲೈ ಮಾಡ್ತೀವಿ? ಇಂಡೆಕ್ಸ್ ನ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ನೆಕ್ಸ್ಟ್ ಚೇಂಜ್ ಆಗೈತಿ. ಇದನ್ನ ಬಿಟ್ಟು ಮತ್ತೆ ಏನಿರಂಗಿಲ್ಲ. ಹಿಂಗಂದ್ರೆ ಸ್ವಲ್ಪ ಸ್ಟಾರ್ಟ್ ಮಾಡೋಕೆ ಹಂಗಂದ್ರೆ, ಸೊ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ನಾವು ಯಾವ ಥರ ಲೆಕ್ಕ ಮಾಡ್ತೀವಿ ಅನ್ನೋದನ್ನು ಹೇಳ್ತೀವಿ ತಗೊಂಡು. ಓಕೆ, ಸಿಂಪಲ್ ಆಗಿ ಫಸ್ಟ್ ರೆಡಿ ಈಗ ನಾನು ಕ್ಯಾಲ್ಕುಲೇಷನ್ಸ್ ಆಫ್ ಅಥವಾ ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ನಾನು ಹೆಂಗ್ ಕಂಪ್ಲೀಟ್ ಮಾಡ್ತೇವೆ ಅದು ಅಂಡರ್ ಸೆಕ್ಷನ್ ಎಷ್ಟು ಅಂತ ಹೇಳಿದೆ ನಾನು? 48 ಪ್ರಕಾರ. ಸೊ ಒಂದೇ ಅದರೊಳಗೆ ಯಾವ ಆಸಕ್ತಿ ಮಾಡೋದು ಹೇಳಿ ನಾವು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ನಾವು ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅನ್ನೋದು ತಿಳ್ಕೊಳ್ಳೋಣ. ಸೊ ಆಮೇಲೆ ಫಾರ್ಮೆಟ್ ಪ್ರಕಾರ ನಾವು ಲೆಕ್ಕ ಮಿಷನ್ ತಗೋಣಂತ. ಸೊ ಪರ್ಟಿಕ್ಯುಲರ್ ಮೇಕ್ ಟೂ ಅಮೌಂಟ್ ಕಾಲಮ್ಸ್ ಆಸ್ ಯೂಶುವಲ್ ನಾವು ಲೆಕ್ಕ ಮಾಡೋದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಷ್ಟೇ ನಾನು ಫಾರ್ಮೆಟ್ ತೋರ್ಸ್ ಹಾಕ್ತೇನೆ. ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ತಗೋಣನು. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಬಗ್ಗೆ ನಾವು ಬಹಳ ಕ್ಲಿಯರ್ ಆಗಿ ತಿಳ್ಕೋಬೇಕು. ಯಾಕಂದ್ರೆ ಎಕ್ಸಾಮ್ ನಾಗ ಕೊಡದ ಏನಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕೊಡ್ತಾನೆ. ಈ ಫಾರ್ಮೆಟ್ ಆದ್ಮೇಲೆ ಒಂದು ಸ್ವಲ್ಪ ರಿಮೆಂಬರ್ ಮಾಡಿ ನನಗೆ, ಯಾವ ಅಸೆಟ್ಸ್ ಮೇಲೆ ನಾವು ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡಲ್ಲ ಅನ್ನೋದು ಹೇಳ್ತೇನೆ ನಾನು. ಕೆಲವೊಂದಿಷ್ಟು ಅಸೆಟ್ಸ್ ಮೇಲೆ ನಾವು ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡಲ್ಲ. ಯಾವಂತಂದ್ರೆ ಅಗ್ರಿಕಲ್ಚರ್ ಆ್ಯಂಡ್ ಇನ್ ರೂರಲ್ ಏರಿಯಾ ಇಂಥವೆಲ್ಲ ಅದಾವು. ಸೊ ಅವನ್ನೆಲ್ಲ ನೋಡೋಣ. ಸೊ ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್, ಒಂದು ಅಸೆಟ್ನ ಸೇಲ್ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲ ಹೋಗೋಣ. ಸೇಲ್ಸ್ ಪ್ರೊಸೀಡ್ಸ್ ಅಂತ ಕರೆಯೋಣಂತೆ. ಸೇಲ್ಸ್ ಪ್ರೊಸೀಡ್ಸ್ ಎಷ್ಟು ಅಮೌಂಟ್ ನಾವು ಸೇಲ್ ಮಾಡೇನಿ ಈ ಪ್ರಿವಿಯಸ್ ಇಯರ್ನಾಗ? ಪ್ರಿವಿಯಸ್ ಇಯರ್ ಅಂತಂದ್ರೆ 2022-23 ಒಳಗೆ ಎಷ್ಟು ಅಮೌಂಟ್ ನಾವು ಸೇಲ್ ಮಾಡೇವಿ? ಆ ಗೂಡ್ಸ್ ನ ಸೇಲ್ ಮಾಡೋದಕ್ಕೋಸ್ಕರ ನಾವು ಎಷ್ಟು ಸೇಲ್ಸ್ ಎಕ್ಸ್ಪೆನ್ಸಸ್ ನ ಮಾಡೀವಿ ಅದನ್ನ ಲೆಸ್ ಮಾಡಬೇಕಾಗತ್ತಿ. ಫಾರ್ ಎಕ್ಸಾಂಪಲ್ ಬ್ರೋಕರೇಜ್, ಸೇಲ್ಸ್ ಎಕ್ಸ್ಪೆನ್ಸಸ್ ಇಂಥವೆಲ್ಲ ತಗೋಬೇಕಾಗತ್ತೆ. ನಾವು ಇಲ್ಲಿ ಬಂದಂತ ಆನ್ಸರ್ ನಾವು ನೆಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ಅದಕ್ಕೆ ನಾನು ಸಿಂಪಲ್ ಆಗಿ ಮುಂದೆ ನಾನು ಏನ್ ತಗೊಂತ ಹೋಗ್ತೇನೆ ಅಂದ್ರೆ ಎನ್ಸಿ ಅಂತ ತಗೊಂತ ಹೋಗ್ತೇನೆ. ಎನ್ಸಿ ನೆಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ಈಗ ಸೇಲ್ಸ್ ಪ್ರೊಸೀಸ್ ಒಳಗೆ ಈ ಒಂದು ಅಸೆಟ್ ಇರ್ತದೆ ತಿಳ್ಕೊಡ್ರಿ. ಓಕೆ, ಆ ಅಸೆಟ್ ನ ಸೇಲ್ ಮಾಡ್ತಾರೆ ತಿಳ್ಕೊಡ್ರಿ. ಸೇಲ್ ಮಾಡಿದ್ಮೇಲೆ ಆ ಅಸೆಟ್ ನ ಸೇಲ್ ಮಾಡಿದ್ಮೇಲೆ ನಮಗೆ ಬರಂತ ಒಂದು ಅಮೌಂಟ್, ಅದರೊಳಗೆ ಅಸೆಟ್ ನ ಸೇಲ್ ಮಾಡೋದಕ್ಕೋಸ್ಕರ ನಾವು ಮಾಡುವಂತ ಎಕ್ಸ್ಪೆನ್ಸಸ್ ನ ಕಳ್ಕೊಂತೀನಿ. ಆಮೇಲೆ ಬಂದಂತ ಆನ್ಸರ್ ನೆಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ಇದರೊಳಗೆ ಏನ್ ಲೆಸ್ ಮಾಡ್ಬೇಕಂತಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಅಕ್ವಿಸಿಷನ್
ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತಂದ್ರೆ ಏನಂತಂದ್ರೆ, ಈಗ ಒಂದು ಅಸೆಟ್ ನಾವು ಖರೀದಿ ಮಾಡೋದಕ್ಕೋಸ್ಕರ ನಾವು ಏನ್ ಅಮೌಂಟ್ ಪೇ ಮಾಡಿರ್ತಾರೆ ನೋಡ್ರಿ, ಅಕ್ವಿಸಿಷನ್ ಇಸ್ ನಥಿಂಗ್ ಬಟ್ ಪರ್ಚೇಸ್ ಅಂತ ಕರಿತೀವಿ ನಾವು. ಒಂದು ಅಸೆಟ್ ನಾವು ಪರ್ಚೇಸ್ ಮಾಡೋದಕ್ಕೋಸ್ಕರ ಏನ್ ಪೇ ಮಾಡಿರ್ತಾವಲ್ಲ, ದಟ್ ಈಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಅದನ್ನ ಲೆಸ್ ಮಾಡ್ಬೇಕು. ನೆಕ್ಸ್ಟ್ ಒಂದು ಇದು ಕೊಟ್ಟಾಗ ಇನ್ನೊಂದ್ ಎರಡು ಲೆಸ್ ಮಾಡ್ಬೇಕು, ಯಾವ್ದಂತಂದ್ರ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಪ್ರೂವ್ಮೆಂಟ್ ಆರ್ ಎಡಿಷನ್ ಅಂತ ಕರಿತೀವಿ ನಾವು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ಎಡಿಷನ್, ಅದನ್ನ ಲೆಸ್ ಮಾಡ್ಬೇಕು. ಸೊ ಅವೆರಡನ್ನೂ ಸೇರಿಸ್ಕೊಂಡು ನಾವು ಲೆಸ್ ಮಾಡಿದ್ರೆ ಬಂದಂತ ಆನ್ಸರ್ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ಕಾಲ್ಡ್ ಆಸ್ ಏನಂತ ಕರೆಯೋಣ ಅಂತಂದ್ರೆ ಕ್ಯಾಪಿಟಲ್ ಗೇನ್ ಅಂತ ಕರೆಯೋಣ. ಸೊ ಇಷ್ಟೇ ತಿಳ್ಕೊಳ್ಳೋ ನಿಮಗೆ ಆಕ್ಚುಲಿ ಆ ಬಟ್ ಲಾಂಗ್ ಕ್ಯಾಪಿಟಲ್ ಅಸೆಟ್ಸ್ ಗೆ ನಾವೆಲ್ಲ ಡಿಡಕ್ಷನ್ ಡಿಡಕ್ಷನ್ ಎಲ್ಲ ಅಪ್ಲೈ ಮಾಡಿ ತಗೊಂಡಂತ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋದು ದಿಸ್ ಮಚ್ ಒಂದು ಈ ತರ ಅಷ್ಟೇ ಲೆಕ್ಕ ಮಾಡ್ಕೊಂಡು ಹೋಗ್ತೇವೆ. ನೆಕ್ಸ್ಟ್ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಬೇಗ ಡಿಡಕ್ಷನ್ ಅಪ್ಲೈ ಆಗ್ತವೆ, ಕೆಲವೊಂದಿಷ್ಟು ಅಪ್ಲೈ ಮಾಡ್ತೀವಿ, ಕೆಲವೊಂದಿಷ್ಟು ಅಪ್ಲೈ ಮಾಡೋದಕ್ಕೆ ಜಸ್ಟ್ ಎರಡು ರೈಟ್ ಆಗ್ತದೆ ದಿಸ್ ಮಚ್ ಒಂದು ಇಷ್ಟೇ ಬರ್ಬೋದು, ಟೆನ್ಷನ್ ತಗೋಬೇಡ. ಬಟ್ ನಾವು ಯಾವಾಗಲೂ ಹೋಗಿ ಫಸ್ಟ್ ಡಿಡಕ್ಷನ್ ಅಪ್ಲೈ ಮಾಡಿದ್ರೆ ನಾವು ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಅಪ್ಲೈ ಮಾಡಬೇಕು. ಸೊ ಲಾಂಗ್ ಟರ್ಮ್ ಹಾಕಿದ ಮೇಲೆ ನಾವು ಶಾರ್ಟ್ ಟರ್ಮ್ ಹೋಗಬೇಕು. ಆದ್ರೆ ಆಲ್ಮೋಸ್ಟ್ ನಿಮ್ ಮೈಂಡ್ ಹೇಳಿಕೊಂಡ್ರಿ ಡಿಡಕ್ಷನ್ ಒನ್ಸ್ ಒನ್ಲಿ ಅಪಾರ್ಟ್ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಬಟ್ ಕೇಸ್ ಸ್ಟಡಿ ಕೇಳಿದಾಗ ಮಾತ್ರ ನಾವು ಒಂದ್ ಸ್ವಲ್ಪ ಅಪ್ಲೈ ಮಾಡ್ತೀವಿ. ಬಟ್ ಒನ್ ಮೈಂಡ್ ಆಗಿರ್ಲಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಮಾತ್ರ ನಾವು ಡಿಡಕ್ಷನ್ ಅಪ್ಲೈ ಮಾಡ್ತೀವಿ. ಸೊ ಈಗ ಇದು ಎದ್ರ ಬಗ್ಗೆ ಆಯ್ತು ಹೇಳ್ರಿ, ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಬಗ್ಗೆ ಆಯ್ತು. ಬಿ ಇಪ್ಪಟ್ ಹೋಗೋಣ, ಯಾವ್ದು ಹೇಳ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಹೋಗೋಣ. ಪರ್ಟಿಕ್ಯುಲರ್ ಸೇಮ್ ಆಸ್ ಇಟ್ ಇಸ್ ಅಮೌಂಟ್ ಅಂತ ಹಾಕ್ರಿ ಎರಡು ಕಾಲಮ್ ಬೇಗ. ಪರ್ಟಿಕ್ಯುಲರ್ ಎರಡು ಅಮೌಂಟ್ ಕಾಲಮ್ ಹಾಕ್ರಿ, ಹಾಕಿದ್ರೆ ಓಕೆ. ಇದರೊಳಗೆ ಸೇಮ್ ಆಸ್ ಇಟ್ ಇಸ್ ಸೇಮ್ ತಗೊಂತೀನಿ ನಾನು. ಸೇಲ್ಸ್ ಪ್ರೊಸೀಡ್ಸ್ ಆಫ್ ದಟ್ ಅಸೆಟ್ಸ್, ಸೇಲ್ಸ್ ಪ್ರೊಸೀಡ್ಸ್ ಆಫ್ ದಟ್ ಅಸೆಟ್ ಲೆಸ್ ಆಸ್ ಯೂಶುವಲ್ ಈ ಒಳಗೆ ಏನಿರ್ತೀವಿ ಸೇಲ್ಸ್ ಎಕ್ಸ್ಪೆನ್ಸಸ್ ನ ಹೌ ಟು ಲೈ ಡೈರೆಕ್ಟ್ ಫ್ರಮ್ ದ ಸೇಲ್ಸ್ ಪ್ರೊಸೀಡ್ಸ್ ಆಫ್ ದಟ್ ಅಸೆಟ್. ದೆನ್ ದ ರಿಮೈನಿಂಗ್ ಅಮೌಂಟ್ ವಿಲ್ ಬಿ ಕಾಲ್ಡ್ ಆಸ್ ವಾಟ್ ಏನಂತ ಕರಿತೀವಿ ನಾವು, ಎನ್ ಸಿ. ಎನ್ ಸಿ ಅಂದ್ರೆ ಏನಂತ ಕರಿತೀವಿ, ನೆಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸಿಂಪಲ್ ಆಗಿ ವರ್ಕ್ ತಗೊಳಕ್ ಸದೇ ಅಪ್ಪ. ಈಗ ಸೇಮ್ ಆಸ್ ಇಟ್ ಇಸ್ ಇದನ್ನ ಲೆಸ್ ಮಾಡ್ತೇವೆ. ಈಗ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ಎಡಿಷನ್ ಇದನ್ನ ಲೆಸ್ ಮಾಡ್ತೇವೆ. ಬಟ್ ಫಾರ್ ದಟ್ ಅಮೌಂಟ್ ಯು ಹ್ಯಾವ್ ಟು ಅಪ್ಲೈ ಇಂಡೆಕ್ಸ್. ನಾನು ಆಗಲೇ ಹೇಳಿದೆ ಇದಕ್ಕೆ ಇಂಡೆಕ್ಸ್ ಅಪ್ಲೈ ಮಾಡ್ತೀವಿ, ಇದನ್ನ ಕಾಸ್ಟ್ ಆಫ್ ಇಂಡೆಕ್ಸ್ ಅಪ್ಲೈ ಮಾಡ್ತೀವಿ. ಇದಕ್ಕೆ ಇದಕ್ಕೆ ಅಪ್ಲೈ ಮಾಡಲ್ಲ ಅಂತ ಹೇಳಿದ್ವಿ, ಯಾಕಂದ್ರೆ ವಿತಿನ್ ಟು ಒನ್ ಟು ತ್ರೀ ಇಯರ್ಸ್ ಒಳಗೆ ನಾವು ಸೇಲ್ ಮಾಡಿದ್ರೆ ಅದಕ್ಕೆ ಅಪ್ಲೈ ಮಾಡಲ್ಲ. ಬಟ್ ಇಫ್ ಇಟ್ ಈಸ್ ಹೆಲ್ಡ್ ಫಾರ್ ಮೋರ್ ದೆನ್ 36 ಮಂತ್ ಅಂತಂದ್ರೆ ಅದು ದಟ್ ಈಸ್ ಡಿಕ್ಲೇರ್ಡ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಫಾರ್ ದಟ್ ಅಸೆಟ್ ಯು ಹ್ಯಾವ್ ಟು ಅಪ್ಲೈ ಏನಂತ ಹೇಳಿದೆ ನಾವು, ಕಾಸ್ಟ್ ಆಫ್ ಇಂಡೆಕ್ಸ್. ಅದಕ್ಕಷ್ಟೇ ಇಂಡೆಕ್ಸ್ ಅಪ್ಲೈ ಮಾಡಿ ಅಂತ ಹೇಳಿದೆ ನಿಮ್ಗೆ, ನೆನಪೈತೆ. ಈಗ ಇದ್ರೊಳಗೆ ವೆರಿ ಇಂಪಾರ್ಟೆಂಟ್ ಆಗಿರೋದು ಇಲ್ಲೇ ನೋಡಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋಬೋದಲ್ಲ, ಅದಕ್ಕೆ ಇಂಡೆಕ್ಸ್ ಕಾಸ್ಟ್ ಅಂತ ಕರಿಬೇಕು. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದನ್ನ ಹೆಂಗ ಲೆಕ್ಕ ಮಾಡೋದು ಅನ್ನೋದು ಒಂದು ಮಾತು ಹೇಳಿ ನಿಮ್ಗೆ ಕೇಳಿ. ಅಕ್ವಿಸಿಷನ್ ಹೆಂಗ ಲೆಕ್ಕ ಮಾಡ್ತೇನೆ ಅಂದ್ರೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ನಾನು ಸಿಂಪಲ್ ಆಗಿ ಕರಿತೀನಿ COA ಅಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತಂದ್ರೆ, ನಾವು ಎಷ್ಟು ಅಮೌಂಟ್ ನಾವು ಕೊಂಡ್ಕೊಂಡಿರ್ತಾವಲ್ಲ ಕಾಸ್ಟ್ ಆಫ್ ಅಕ್ವಿಸಿಷನ್ ಇರುತ್ತಲ್ಲ ಅಷ್ಟು ಅಮೌಂಟ್ ಡಿವೈಡೆಡ್ ಬೈ ಆ ಇಂಡೆಕ್ಸ್ ಆಫ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್. ನಾವು ಯಾವ ಇಯರ್ ಒಳಗೆ ನಾವು ಏನು ಅಕ್ವಿಸಿಷನ್ ಮಾಡಿರ್ತೇವಲ್ಲ ಆ ಇಯರ್ ಇಂಡೆಕ್ಸ್ನ ತಗೋಬಹುದು ಇಂಟು ಈ ವರ್ಷಕ್ಕೆ 331 ಇತ್ತು. ಈ ವರ್ಷಕ್ಕೆ ಎಷ್ಟೈತೆ ಹೇಳ್ರಿ 300. ಈಗ ಸಿಂಪಲ್ ಆಗಿ ತಿಳ್ಕೊಳ್ರಿ, ನಾ 2005 ಒಂದು ಅಸೆಟ್ನ ಪರ್ಚೆ ಮಾಡಿದ್ದೆ ಅಂತಂದ್ರೆ ಎಷ್ಟಕ್ಕೆ ಪರ್ಚೆ ಮಾಡಿದ್ದೆ ಡಿವೈಡೆಡ್ ಬೈ ಆ ವರ್ಷ ಎಷ್ಟು ಇಂಡೆಕ್ಸ್ ಇತ್ತು ಇಂಟು 331 ಹೇಳತ್ತ ಹೇಳ್ತೇವೆ. ಓಕೆ ಹೇಳಿ ನಾವು ಎಷ್ಟಕ್ಕೆ ಪರ್ಚೆ ಮಾಡಿದ್ವಿ ಆ ವರ್ಷ, ಯಾವ ವರ್ಷ ಪರ್ಚೆ ಮಾಡಿದ್ವಲ್ಲ ಎಷ್ಟಕ್ಕೆ, ಎಷ್ಟಕ್ಕೆ ಪರ್ಚೆ ಮಾಡಿದ್ವಿ ಆ ವರ್ಷದ ಎಷ್ಟು ಇಂಡೆಕ್ಸ್ ಇತ್ತು ಇಂಟು 331. ಯಾಕಂದ್ರೆ ಯಾವ ವರ್ಷ ನಾವು ಲೆಕ್ಕ ಮಾಡ್ತೇವೆ ಆ ವರ್ಷಕ್ಕೆ ಮಲ್ಟಿಪಲ್ ಮಾಡ್ಬೇಕು. ಸೊ ಲಾಸ್ಟ್ ಇಯರ್ ಸೇಲ್ ಮಾಡಿದ್ವಿ ಅಂದ್ರೆ 2022-23 ಸೇಲ್ ಮಾಡಿದ್ವಿ, ಈ ವರ್ಷ ಲೆಕ್ಕ ಮಾಡಿದ್ವಿ. ಬಟ್ ಆ ವರ್ಷ ಇಂಡೆಕ್ಸ್ ಎಷ್ಟಿತ್ತು ಅಂತಂದ್ರೆ 331. ಕೇಳತ್ತು. ಸೊ ಇದಾದ್ಮೇಲೆ ಒಂದಾತ ಎರಡನೇ ಬರೋಣ, ಏನ್ ಹೇಳ್ರಿ ಇಂಡೆಕ್ಸ್ ಕಾಸ್ಟ್ ಆಫ್ ಯಾವ್ದು ಇಂಪ್ರೂವ್ಮೆಂಟ್ ಆರ್ ಏನಂತ ಕರಿತೇವೆ ನಾವು,
ಅಡಿಷನ್. ಅಡಿಷನ್ ಅಂತಂದ್ರೆ ಈಗ ನಾವು ಒಂದು ಇಂಪ್ರೂವ್ಮೆಂಟ್ ಮತ್ತು ಎಡಿಷನ್ ಅಂದ್ರೇನು, ಫಸ್ಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಷ್ಟೋ ಮಂದಿಗೆ ಅದು ಕನ್ಫ್ಯೂಷನ್ ಆಗಿರುತ್ತೆ. ಸೊ ಐ ಪರ್ಚೇಸ್ ಎ ಬಿಲ್ಡಿಂಗ್ ಇನ್ 2005 ಅಂತ ತಿಳ್ಕೊಂಡು, ಬಟ್ ಇನ್ 2010 ಐ ಎಕ್ಸ್ಟೆಂಡೆಡ್ ಮೈ ಹೌಸ್. ಹೆಂಗೆ ಎಕ್ಸ್ಟೆಂಡ್ ಮಾಡ್ತೀನಿ, ಒಂದು ಮನಿ ಮೇಲೆ ಒಂದು ರೂಮ್ ಕಟ್ಟೋದು, ಎರಡು ರೂಮ್ ಕಟ್ಟೋದು, ಅಂಡರ್ಸ್ಟ್ಯಾಂಡ್ ಅಂತ ನಾನು ಹಾಕಿರೋದು. ಅದು ಎಕ್ಸ್ಟೆನ್ಷನ್ನು ಅಥವಾ ಅದಕ್ಕೆ ನಾವು ಏನಂತ ಕರಿತೀವಿ, ಇಂಪ್ರೂವ್ಮೆಂಟ್ ಆರ್ ಎಡಿಷನ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ, ಯಾವುದೋ ಒಂದು ಅಸೆಟ್ ಹೊಂದಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನ ರೆಸಿಡೆನ್ಷಿಯಲ್ ಹೌಸ್ ಅಥವಾ ಈಗ ರೆಸಿಡೆನ್ಷಿಯಲ್ ಹೌಸ್ ಅಲ್ಲ, ಒಂದು ಒಂದು ಮನಿ ತೊಗೊಂಡಿರ್ತೀವಿ 2005, ಅದಕ್ಕೆ ನಾವು ರೂಮು ಆಮೇಲೆ ರಿಪೇರಿ ಮಾಡಿಸ್ತೇವೆ, ರಿಪೇರಿ ಮತ್ತೆ ರಿಪೇರಿ ತೊಗೊಂಡಿದ್ದೀವಿ, ಮತ್ತೆ ನಾವು ಇದನ್ನು ಮಾಡಿಸ್ತೇವೆ, ರಿನೋವೇಷನ್ ಮಾಡಿಸ್ತೇವೆ. ರಿನೋವೇಷನ್ ಹೆಂಗ್ ಮಾಡಿಸ್ತೇವೆ ಅಂತಂದ್ರೆ ಅದಕ್ಕೆ ನೀಟಾಗಿ ಎಲ್ಲೆಲ್ಲ ರಿಪೇರಿ ಮಾಡ್ಬೇಕಲ್ಲ, ರಿಪೇರಿ ಮಾಡಿಸಿ ಎಲ್ಲ ಮಾಡ್ತಿರ್ತಾವಲ್ಲ, ಅದಕ್ಕೆ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಅಥವಾ ಅದಕ್ಕೆ ಒಂದ್ ಎರಡು ರೂಮ್ ಕಟ್ಟಿದ್ರೆ ಅದಕ್ಕೆ ಏನಂತ ಕರಿತೀವಿ, ಎಡಿಷನ್ ಅಂತ ಕರಿತೀವಿ. ಈ ತರ ಆದಾಗ ಅವಾಗ ನಾವೇನ್ ಮಾಡ್ಬೇಕು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ಎಡಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ಎಡಿಷನ್, ಎಷ್ಟು ಖರ್ಚಾಗಿದೆ ನಮ್ಗೆ ಆ ವರ್ಷ ಇಂಪ್ರೂವ್ಮೆಂಟ್ ಮಾಡಕ್ ಮತ್ತೆ ಎಡಿಷನ್ ಮಾಡಕ್, ಡಿವೈಡೆಡ್ ಬೈ ಆ ಇಯರ್ ಇಂಡೆಕ್ಸ್, ಇಂಡೆಕ್ಸ್ ಆಫ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ಎಡಿಷನ್ ಇಯರ್ ಇಂಟು ಎಷ್ಟು ಹೇಳಿ 331. ಇವನ್ನೆರಡು ತಗೊಂಡು ಸೇಮ್ ಆಸ್ ಇಸ್ ಇಲ್ಲಿ ಬರೋದು, ಇಲ್ಲಿ ಬರೋದ್ರೆ ಬಂದಂತ ಆನ್ಸರ್ ಕ್ಯಾಪಿಟಲ್ ಗೇನ್ ಬಿಫೋರ್, ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್, ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್. ಓಕೆ, ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್. ಇದರೊಳಗೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ವೆರಿ ಇಂಪಾರ್ಟೆಂಟ್ ಆಗಿ ಓದಿದೆ, ತಿಳ್ಕೊಳ್ಳಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 54 to 54 ಇಂದ ಹಿಡ್ಕೊಂಡು 54F ಮಟ್ಟ ಡಿಡಕ್ಷನ್ ಬರ್ತವೆ. ಅದರಾಗ ನಿಮ್ ಎಕ್ಸಾಮ್ಗೆ ಬರಂತವು ಎರಡರಿಂದ ಮೂರು ಡಿಡಕ್ಷನ್ ಅದು, ಮೋಸ್ಟ್ ಪ್ರಾಬಬ್ಲಿ ಎರಡರಿಂದ ಮೂರು ಡಿಡಕ್ಷನ್ ಬರ್ತವೆ. ಭಾಳ ಅಂದ್ರೆ ನಾನು ನಿಮ್ಗೆ ನಾಲ್ಕು ಡಿಡಕ್ಷನ್ ಹೇಳ್ಕೊಡ್ತೀನಿ. ಸೊ ಬಂದ್ರೆ ಅವು ಬರ್ತವೆ, ಅವು ಬರಲ್ಲ. ಈಗ ನಿಮ್ಮ ಪ್ರಕಾರ ಸಿಲೆಬಸ್ ಎಷ್ಟು ಡೇಸ್ ಆಗಿತ್ತಂದ್ರೆ ಅವ್ರ ಕ್ವಶನ್ ಕ್ಲಿಯರ್ ಒಂದು ಸ್ವಲ್ಪ ಪ್ರಿವಿಸ ಮಾಡ್ತೀನಿ ನಮಗೆ. ಹಾಗಾಗಿ ಮೇನಾಗಿ ತಿಳ್ಕೋಬೇಕಾಗಿದ್ದು 54 and 54F. 54B ಆಲ್ಮೋಸ್ಟ್ ಕೇಳಿಲ್ಲ ನಿಮಗೆ, ಮೋಸ್ಟ್ ಅಪ್ಲೈ ಆಗಂತ ಡಿಡಕ್ಷನ್ ಯಾವ್ದಂತಂದ್ರೆ 54, ಇನ್ನೊಂದು 54F. ಅದು ಯಾವಾಗ ಅಪ್ಲೈ ಆಗ್ತದೆ ಇದೇ ಇದೆಲ್ಲ ಹೇಳ್ತೇನೆ ನಮ್ಮ. ಓಕೆ, ಒಂದು ನೋಡೋಣ. ಇದನ್ನ ಕಳ್ಕೊಂಡ್ಮೇಲೆ ಬಂದಂತ ಆನ್ಸರ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ ಥರ ಬರಿಬೇಕು ನೀವು. ಓಕೆ, ಇಷ್ಟ ನೋಡಪ್ಪ ಇದು ಫಾರ್ಮೆಟ್ ಎಷ್ಟು ಮಾರ್ಕ್ಸ್. ಈಗ ಆಲ್ಮೋಸ್ಟ್ ಈ ಫಾರ್ಮೆಟ್ ಗೊತ್ತಿರ್ಬೇಕು ನಿಮಗೆ, ಇಂಡೆಕ್ಸ್ ಅಪ್ಲೈ ಆಗಂತ ಫಾರ್ಮೆಟ್. ಅದೇ ಅವೇ ಆಗತ್ತೆ, ಕಾಸ್ಟ್ ಆಫ್ ಅಕ್ವಿಷನ್ಗು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಗೂ ನಾವು ಇಂಡೆಕ್ಸ್ ಅಪ್ಲೈ ಮಾಡಿದ್ದೀವಿ. ಹೌದಾ, ಅದೇ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಡೈರೆಕ್ಟ್ ಬರ್ತೀವಿ ನಾವು, ಸಿಂಪಲ್ ಆಗಿ ಇಷ್ಟು ತಿಳ್ಕೊಂಡ್ರೆ ಮುಗಿದೋತು. ಇಂಡೆಕ್ಸ್ ಯಾವ ಅಸೆಟ್ ಹಾಕಿ ಅಪ್ಲೈ ಹಾಕಿ ತಿಳ್ಕೊಂಡ್ರೆ ಮುಗಿದೋತು. ಸೊ ಈಗ ನೆಕ್ಸ್ಟ್ ಮಂಡ್ರೆ ಹೇಳಾರೆ, ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ಒಂದು ಎರಡು ಕಂಡೀಷನ್ ಹೇಳ್ಬೋದು, ಎರಡು ಕಂಡೀಷನ್ ಹೇಳ್ಬೋದು ಏನು ಅಂತಂದ್ರೆ ಒಂದು ಮಾತು ಹೇಳ್ಕೊಂಡು ಬರ್ತೇನೆ ಕೇಳಿ. ಒಂದೇ ಕಂಡೀಷನ್ ಏನಂತಂದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ಎಡಿಷನ್ ಇಫ್ ದ ಏನಂತ ಹೇಳ್ತಾರ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂಡ್ ಎಡಿಷನ್ ಆನ್ ಬಿಫೋರ್, ಆನ್ ಬಿಫೋರ್ ಅಂತಂದ್ರೆ ಅದಕ್ಕೆ ಇದಕ್ಕಿಂತ ಮುಂಚೆ, ಆನ್ ಬಿಫೋರ್ 1/4/2001 ಗಿಂತ ಮುಂಚೆ ಏನು ಇತ್ತಂತಂದ್ರೆ ನೋಡ್ರಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮತ್ತು ಕಾಸ್ಟ್ ಆಫ್ ಎಡಿಷನ್ 2001/4/2001 ಗಿಂತ ಬಿಫೋರ್ ಏನಾದ್ರು ಮಾಡಿದ್ರಂತಂದ್ರೆ ಅದನ್ನ ಇಟ್ ಇಸ್ ನಾಟ್ ಅಲೋಡ್ ಫಾರ್ ಡಿಡಕ್ಷನ್. ಇದನ್ನ ನಾವು ಒಟ್ಟ ಎದಕ್ಕೆ ತಗೋಬಾರ್ದು, ಡಿಡಕ್ಷನ್ ತಗೋಬಾರ್ದು ಅಂದ್ರೆ ಡಿಡಕ್ಷನ್ ಅಂದ್ರೆ ಲೆಸ್ ಗೆ ಇಲ್ಲಿ ಲೆಕ್ಕದಾಗ ತಗೋಬಾರ್ದು. ಇವೆಲ್ಲ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮತ್ತು ಎಡಿಷನ್ ಅಂತವೆಲ್ಲ, ಒಂದು ವೇಳೆ ನಾವು ಇಂಪ್ರೂವ್ಮೆಂಟ್ ಮಾಡಿದ್ದು ಮತ್ತೆ ಎಡಿಷನ್ ಮಾಡಿದ್ದು 1/4/2001 ಗಿಂತ ಮುಂಚೆ ಇತ್ತಂದ್ರೆ ಲೆಕ್ಕ ತಗೋಬಾರ್ದ್ರಿ. ನಾನು ಮಾಡಿಕೊಂಡು ಯಾವಾಗ 1/4/2001 ಗಿಂತ ಮುಂಚೆ, ಮುಂಚೆ ಅಂತಂದ್ರೆ 2001 ಗಿಂತ ಬಿಫೋರ್ ಅಂತಂದ್ರೆ ಯಾವತ್ತು 2002, 1999, 1998 ಹಿಂಗೆ ಹಿಂದಕ್ಕೆ ಹೋಗೋವಲ್ಲ. ಅದಕ್ಕಿಂತ ಮುಂಚೆ 1/4/2001 ಗಿಂತ ಬಿಫೋರ್ ಏನಾದ್ರು ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮತ್ತು ಎಡಿಷನ್ ಮಾಡಿದ್ರೆ ದಟ್ ಇಸ್ ನಾಟ್ ಅಲೋಡ್ ಫಾರ್ ಡಿಡಕ್ಷನ್, ಅದನ್ನ ಲೆಕ್ಕ ತಗೊಳಂಗಿಲ್ಲ. ನೆನಪು ಕೊಡು, 2001 ಗಿಂತ ಇತ್ತಾಗಿರ್ಬೇಕು, ಆಫ್ಟರ್ ಇರ್ಬೇಕು ಈ ಕಡೆ. ಓಕೆ, ಅದಕ್ಕಿಂತ ಬಿಫೋರ್ ಇದ್ರೆ ತಗೊಳಂಗಿಲ್ಲ, ಕ್ಲಿಯರ್ ಆಗ್ತಾ ಅನ್ಕೊಂತೀನಿ. ಒಂದು ವೇಳೆ ನೆಕ್ಸ್ಟ್ ಎರಡನೇ, ಇಫ್ ದ ಕಾಸ್ಟ್ ಆಫ್ ಅಕ್ವಿಷನ್ ಈಸ್ ಬಿಫೋರ್ 1/4/2001 ಅಂತ ಇತ್ತಂತ ಕೊಡು. ಒಂದು ವೇಳೆ ನಾ ಹೇಳೋದ್ ಅರ್ಥ ಮಾಡ್ತೀನಿ,
ಈಗ ನಮ್ದು ಬೇಸ್ ಇಯರ್ ಯಾವ್ದು ಅಂತಂದ್ರೆ 1-4-2001 ಬೇಸ್ ಇಯರ್ ಫಾರ್ ಆಲ್ ಪ್ರಾಬ್ಲಮ್ಸ್. ಬೇಸ್ ಇಯರ್ ಯಾವ್ದಂತ ಕೇಳಿದ್ರೆ ಇಂಡೆಕ್ಸ್ಗೆ, ಇಂಡೆಕ್ಸ್ಗೆ ಬೇಸ್ ಇಯರ್ ಯಾವ್ದಂತ ಕೇಳಿದ್ರೆ 2001-2 ಸ್ಟಾರ್ಟ್ ಆಗಿ ಇಲ್ಲಿಂದ ಬಂದಿದ್ದೀವಿ ಇವತ್ತು. ಅಂದ್ರೆ 2001 ಫಾರ್ ಎಕ್ಸಾಂಪಲ್ ಐತೆ ನೋಡಿ, ಇಂಡೆಕ್ಸ್ ಸ್ಟಾರ್ಟ್ ಆಗಿದ್ದು 2001-2 ಸ್ಟಾರ್ಟ್ ಆಗೈತಿ. ಅವಾಗ ಇಂಡೆಕ್ಸ್ ಎಷ್ಟೈತೆ ಅಂದ್ರೆ ಬೇಸ್ ಇಯರ್ ಇಂಡೆಕ್ಸ್ 100. ಬೇಸ್ ಇಯರ್ ಇಂಡೆಕ್ಸ್ ಎಷ್ಟೈತಿ 100. ಈಗ ಇಲ್ಲಿಂದ ಇಲ್ಲಿ ಮಟ ಬಂದಾಗ ನಾವು 2022-23 ಮಟ ಬಂದಾಗ ಇವತ್ತು ಎಷ್ಟೈತೆ ಅಂದ್ರೆ 331. ಹಂಗಂದ್ರೆ ನಮ್ದು ಬೇಸ್ ಇಯರ್ ಯಾವಾಗ್ಲೇ ನಾನು ಹೇಳ್ತಿದ್ದೆ ಅಂತಂದ್ರೆ ಇಟ್ ದ ಅಸೆಟ್ ಈಸ್ ಪರ್ಚೇಸ್ಡ್ ಬಿಫೋರ್, ಇಟ್ ದ ಅಸೆಟ್ ಈಸ್ ಪರ್ಚೇಸ್ಡ್ ಬಿಫೋರ್, ಇಟ್ ದ ಅಸೆಟ್ ಈಸ್ ಅಕ್ವೈರ್ಡ್ ಬಿಫೋರ್, ಇಟ್ ದ ಅಸೆಟ್ ಅಕ್ವೈರ್ಡ್ ಬಿಫೋರ್ 1-4-2001. 1-4-2001 ಕಿಂತ ಮುಂಚೆ ಏನಾದ್ರು ಪರ್ಚೇಸ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ನಾವು ಬೇಸ್ ಇಯರ್ ಯಾವ್ದಂತಂದ್ರೆ ವೆರಿ ಇಂಪಾರ್ಟೆಂಟ್, ಬೇಸ್ ಇಯರ್ ಈಸ್ ಓನ್ಲಿ 2001-2 ನಾವೇನಂತ ಕನ್ಸಿಡರ್ ಮಾಡ್ತೇವೆ ಹೇಳ್ರಿ, ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಇಂಡೆಕ್ಸ್ ನಾವು ಯಾವಾಗಲೂ ಎಷ್ಟು ಅಪ್ಲೈ ಮಾಡ್ಬೇಕು ಹೇಳ್ರಿ, ಹಂಗಂದ್ರೆ ಅವಾಗ ಹೆಂಗ್ ಕನ್ಸಿಡರ್ ಮಾಡ್ತೇವೆ ಅಂದ್ರೆ ಇಫ್ ದ ಅಸೆಟ್ ಈಸ್ ಪರ್ಚೇಸ್ಡ್ ಬಿಫೋರ್ ಇಟ್ ಅಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್, ಏನ್ ಕನ್ಸಿಡರ್ ಮಾಡ್ಬೇಕಂತಂದ್ರೆ ನೀವು ಯು ಹ್ಯಾವ್ ಟು ಕನ್ಸಿಡರ್ ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆರ್ ಕಾಸ್ಟ್ ಪ್ರೈಸ್ ನ ಕನ್ಸಿಡರ್ ಮಾಡ್ಬೇಕು. ವಿಚ್ ಎವರ್ ಈಸ್ ಲೆಸ್ ಅವ್ರ ಅದರ ಯಾವ್ದು ಕಡಿಮೆ ಇರ್ತೈತಿ ಅದನ್ನ ತಗೋಬೇಕು. ಯಾಕಂದ್ರೆ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಾನು ಅಸೆಟ್ನ ಪರಿಚಯ ಮಾಡಿದ್ದೆ ಯಾವಾಗ ಅಂದ್ರೆ 1990 ಯಾವಾಗ ಪರಿಚಯ ಮಾಡಿದ್ದೆ ಅಂದ್ರೆ 1990 ಹಂಗಂದ್ರೆ ಇಟ್ ಈಸ್ ಬಿಫೋರ್ ಏನಂದಂಗೆ ಅರ್ಥ 1-4-2001 ಕಿಂತ ಬಿಫೋರ್ ನಾವು ಪರಿಚಯ ಮಾಡ್ದಂಗೆ ಅರ್ಥ. ಹಂಗಂದ್ರೆ ಅದಕ್ಕೆ ನಾವು ಯಾವ ಇಯರ್ನ ಬೇಸ್ ಅಂತ ತಗೋಬೇಕಾಗತ್ತೆ 2001-2002 ಹಂಗಂದ್ರೆ ಅವಾಗ ಆ ವರ್ಷ ಇಂಡೆಕ್ಸ್ ಎಷ್ಟು ಐತೆ ಹೇಳಿ, ಹಂಗಂದ್ರೆ ಆ ಅಸೆಟ್ ಇಂಡೆಕ್ಸ್ ನ 100 ಅಂತ ತಗೋಬೇಕು. ಹಂಗಂದ್ರೆ ಒಂದ್ ವೇಳೆ 1-4-2001 ಕಿಂತ ಬಿಫೋರ್ ಏನೋ ಪರಿಚಯ ಮಾಡಿದ್ರು ಎಲ್ಲ ಅಸೆಟ್ ಯಾವಾಗ್ರೆ ಪರಿಚಯ ಮಾಡಿ ಅವರು ಅದಕ್ಕೆ ಇಂಡೆಕ್ಸ್ ಎಷ್ಟು ತಗೋಬೇಕು ಹೇಳ್ರಿ 100 ತಗೋದು. ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಆ ಲೆಕ್ಕ ಮಾಡುವಾಗ ಅವ್ರು ಏನ್ ಕೊಟ್ಟಿರ್ತಾರೆ ಆ ಪ್ರಾಬ್ಲಮ್ ಹೇಗಂದ್ರೆ ಆ ಅಸೆಟ್ ಮಾರ್ಕೆಟ್ ಪ್ರೈಸ್ ಕೊಟ್ಟಿರ್ತಾರ ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೆ, ಮಾರ್ಕೆಟ್ ಪ್ರೈಸ್ ಕೊಟ್ಟಿರ್ತಾರ ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರ. ಇವೆರಡರೊಳಗೆ ಯಾವ್ದು ಕಡಿಮೆ ಐತಿ ಅದನ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಟ್ರೀಟ್ ಮಾಡಬಹುದು. ವಿಚ್ ಎವರ್ ಇಸ್ ಲೆಸ್ ಈಸ್ ಏನಾಗತ್ತೆ ಹೇಳ್ರಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಆಗ್ತೈತಿ. ಇವೆರಡು ಕಂಡೀಷನ್ ನೀಟಾಗಿ ಗೊತ್ತಾಗಬೇಕು. ಈ ಲೆಕ್ಕ ಬಿಡಿಸ್ಬೇಕಂತಂದ್ರೆ ಕ್ಯಾಪಿಟಲ್ ಗೇಮ್ ಲೆಕ್ಕ ಬಿಡಿಸ್ಬೇಕಂತಂದ್ರೆ ದೀಸ್ ಟೂ ಕಂಡೀಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾವ ಹೇಳಿದ್ರೆ ಒಂದೇದು ಇಫ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ಎಡಿಷನ್ ಓಕೆ ಬಿಫೋರ್ 1-4-2001 ಕಿಂತ ಬಿಫೋರ್ ಏನ್ ಹೇಳುತ್ತೆ ಅಂತಂದ್ರೆ ಅದನ್ನು ನಾವು ಡೋಂಟ್ ವಾಂಟ್ ಟು ಟೇಕ್ ಇನ್ ದ ಪ್ರಾಬ್ಲಮ್, ಪ್ರಾಬ್ಲಮ್ನೇ ತಗೋಬಾರ್ದು. ಯಾವಾಗ ಇಫ್ ಇಟ್ ಇಸ್ ಬಿಫೋರ್ 1-4-2001 ಇತ್ತಂದ್ರೆ ಯಾವ್ದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಕಾಸ್ಟ್ ಆಫ್ ಎಡಿಷನ್, ಎಡಿಷನ್ ಅಂಡ್ ಇಂಪ್ರೂವ್ಮೆಂಟ್ ಇಲ್ಲ ಇತ್ತಲ್ಲ ಇಲ್ಲಿ ಬರೋದ ನೋಡ್ರಿ, ಕಾಸ್ಟ್ ಆಫ್ ಎಡಿಷನ್ ಆರ್ ಇಂಪ್ರೂವ್ಮೆಂಟ್ ಇದ್ದಲ್ಲ ಇಫ್ ಇಟ್ ಇಸ್ ಬಿಫೋರ್ 2001 ಇತ್ತಂತಂದ್ರೆ ಡೋ ನಾಟ್ ಟೇಕ್ ಇನ್ ಟು ಅಕೌಂಟ್, ಅಂದ್ರೆ ಡೋ ನಾಟ್ ಟೇಕ್ ಇನ್ ಟು ಕನ್ಸಿಡರೇಷನ್, ಕನ್ಸಿಡರೇಷನ್ ತಗೋಬಾರ್ದು, ಡೋಂಟ್ ಟೇಕ್ ಇನ್ ಟು ಕ್ಯಾಲ್ಕುಲೇಷನ್ ಅಂತ ಕ್ಯಾಲ್ಕುಲೇಷನ್ ತಗೋಬಾರ್ದು. ಒಂದು ನೆಕ್ಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಒಂದು ಅಸೆಟ್ ನಾವು ಕಾಸ್ಟ್ ಅಕ್ವಿಸಿಷನ್ ಮಾಡೋದು 1-4-2001 ಕಿಂತ ಬಿಫೋರ್ ಇತ್ತಂತಂದ್ರೆ ಆ ಅಸೆಟ್ಗೆ ನಾವು ಬೇಸ್ ಇಯರ್ ಅಂತ ಹೋಗಿ 2001-2 ತಗೋಬೇಕು. ಆ ವರ್ಷದ ಇಂಡೆಕ್ಸ್ ಎಷ್ಟು ಐತೆ ಹೇಳಿ 100, ಎಲ್ಲ ಅಸೆಟ್ಗೆ 100 ತಗೋಬೇಕು. ಬಟ್ ಆ ಅಸೆಟ್ನ ನಾವು ಲೆಕ್ಕ ಕ್ಯಾಲ್ಕುಲೇಷನ್ ಮಾಡುವಾಗ ಮಾರ್ಕೆಟ್ ವ್ಯಾಲ್ಯೂ ಕಾಸ್ಟ್ ಪ್ರೈಸ್ನ ಕನ್ಸಿಡರ್ ಮಾಡಬೇಕು. ಕೊಟ್ಟಿರ್ತಾ ಒಂದು ವೇಳೆ ಅಸೆಟ್ ನಾವು 1-4-2001 ಕಿಂತ ಬಿಫೋರ್ ಏನೋ ಪರ್ಚೆ ಮಾಡಿದ್ರೆ 1-4-2001 ಎಷ್ಟು ಮಾರ್ಕೆಟ್ ಪ್ರೈಸ್ ಐತೆ ಅನ್ನೋದು ಕೊಟ್ಟಿರ್ತಾನ, ಆಮೇಲೆ ಎಷ್ಟಕ್ಕೆ ನಾವು ಕೊಂಡ್ಕೊಂಡೇವೆ ಅನ್ನೋದು ಕೊಟ್ಟಿರ್ತಾನ. ಅವೆರಡು ತಗೊಂಡು ಅವೆರಡರೊಳಗೆ ಯಾವ್ದು ಕಡಿಮೆ ಇರುತ್ತೆ ಅದನ್ನು ನಾವು ಆನ್ಸರ್ ಆಗಿ ತಗೊಂಡು ಅದಕ್ಕೆ ಏನು ಅಪ್ಲೈ ಮಾಡಬೇಕು, ಇಂಡೆಕ್ಸ್ ಅಪ್ಲೈ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಹೇಳ್ತದೆ. ಸೊ ಇದು ಇದಿಷ್ಟು ತಿಳ್ಕೊಂಡ್ರೆ ಕ್ಯಾಪಿಟಲ್ ಗೇನ್ ಆರಾಮಾಗಿ ಬಿಡಿಸ್ಬೋದು ನಾವು. ಇಷ್ಟೇ ಸಿಂಪಲ್ ಪ್ರಾಬ್ಲಮ್ ಅಂದ್ರೆ ಏನಿದೆ ಓಕೆ. ಸೊ ಇದರ ಇನ್ನೊಂದು ಕಾನ್ಸೆಪ್ಟ್ ಏನಂತ ಹೇಳಿ ಡಿಡಕ್ಷನ್ ಅಂತ ಇತ್ತು. ಡಿಡಕ್ಷನ್ ತಗೊಂಡ್ರೆ ಅದು ಡಿಡಕ್ಷನ್ ಓಕೆ. ಈ ಚಾಪ್ಟರ್ ಸಂಬಂಧಪಟ್ಟಂಗೆ ಡಿಡಕ್ಷನ್ ಅಂತ ಅಂದ್ರೆ ಕ್ಯಾಪಿಟಲ್ ಗೇನ್ ಸಂಬಂಧಪಟ್ಟಂಗೆ ಡಿಡಕ್ಷನ್ 54-54F ಮಟನ ಅದು. ಅದರ ಮೇನ್ ಆಗಿ ನಾನು ನಿಮ್ಗೆ ಎರಡು ಡಿಡಕ್ಷನ್ ಹೇಳ್ತೀನಿ ಸದ್ಯ ಮಟ್ಟಿಗೆ. ಎರಡು ಡಿಡಕ್ಷನ್ ಹೇಳೋದು ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಅಂಡರ್ ಕೆವಿಡಿ ಅಂತ. ಓಕೆ, ಕೆವಿಡಿ ಅಂದ್ರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಎರಡು ಡಿಡಕ್ಷನ್ ಗೊತ್ತಿರಬೇಕು ಇಷ್ಟ. ನಾನು ಇನ್ನು ಉಳಿದಿದ್ವಲ್ಲ ದೇ ಆರ್ ನಾಟ್ ಇಂಪಾರ್ಟೆಂಟ್ ಟು ಅಸ್ ಅಂತ, ನಮಗೇನು ಇಂಪಾರ್ಟೆಂಟ್ ಇಲ್ಲ. ಹಂಗಾದ್ರೆ ಒಂದೇ ಡಿಡಕ್ಷನ್ ಯಾವ್ದಂತಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54. ಡಿಡಕ್ಷನ್ ಅಂಡರ್ ಸೆಕ್ಷನ್ ಎಷ್ಟು ಹೇಳಿ 54. ಈ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಎದಕ್ಕೆ ಅಪ್ಲೈ ಆಗತ್ತೆ ಅಂತ ಹೇಳ್ತೀನಿ. ಎದಕ್ಕೆ ಅಪ್ಲೈ ಆಗತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಬುಕ್ಕಿನ ಟೈಪ್ ಸ್ವಲ್ಪ ಹೊರಗಡೆ ಸೆಂಟೆನ್ಸ್ ತಗೋತೀನಿ ನಾನು. ಆಕ್ಚುಲಿ
it is applied for purchase of new residential house. Purchase of new residential house. House from the capital gain of old residential house. ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್ ಈ ತರ ತಗೊಂಡೆ ನಾನು. ಅರ್ಥ ಆಗೈತೆ ಅನ್ಕೊಂಡೆ ನಾನು. ಬಹಳ ಚಂದ ಇದೇ ಸೆಂಟೆನ್ಸ್ ಅರ್ಥ ಆಗೋದೈತಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಎಲ್ಲಿ ಅಪ್ಲೈ ಆಗೈತೆ ಅಂತಂದ್ರೆ ಇಟ್ಸ್ ಒನ್ಲಿ ಅಪ್ಲೈಡ್ ಫಾರ್ ರೆಸಿಡೆನ್ಷಿಯಲ್ ಹೌಸ್, ನಾಟ್ ಫಾರ್ ಆಲ್ ಐಟಮ್ಸ್. ಅಂದ್ರೆ ಅರ್ಥ ಏನಂತಂದ್ರೆ ಅಂಡರ್ ಸೆಕ್ಷನ್ 54 ಎದಕ್ಕೆ ಅಪ್ಲೈ ಆಗ್ಬೇಕಂದ್ರೆ ನಂದು ಓಲ್ಡ್ ಅಸೆಟ್ನ ನಾನು ಮಾರ್ತೇನೆ. ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್ ಅಂದ್ರೆ ನಾನು ಇದ್ದ ರೆಸಿಡೆನ್ಷಿಯಲ್ ಹೌಸ್ ಅಂದ್ರೆ ನಾನು ಇರೋಂಥ ಮನೆಯನ್ನು ಮಾರ್ತೇನೆ. ಮಾರಿ ಅದರಿಂದ ಲಾಭ ಆಕೈತಿ. ಆ ಲಾಭದಿಂದ ಇನ್ನೊಂದು ಹೌಸನ್ನ ಕೊಂಡ್ಕೊಂಡೆ ಅಂತಂದ್ರೆ ಅಂಡರ್ ಸೆಕ್ಷನ್ 54 ಅಪ್ಲೈ ಆಕೈತಿ. ಇದರ ಅರ್ಥ ತಿಳ್ಕೊಳ್ರಿ, ನಾನು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ತೀನಿ, ಹಳೆ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿದ್ಮೇಲೆ ಬಂದಿರ್ತದಲ್ಲ ಲಾಭ, ಬಂದಿರ್ತದಲ್ಲ ಕ್ಯಾಪಿಟಲ್ ಗೇನ್, ಅದರಿಂದ ಏನಾದ್ರು ಪರ್ಚೇಸ್ ಮಾಡಿದೆ ಅಂತಂದ್ರೆ ಅದು ಏನ ಅಂಡರ್ ಸೆಕ್ಷನ್ 54. ಸಿಂಪಲ್ ಆಗಿ ಅರ್ಥ ಮಾಡ್ಸೇನೆ ಅಂತಂದ್ರೆ ಇದನ್ನೆಲ್ಲ ಕಂಡೀಷನ್ ಕೈ ಬಿಡಿ. ಸದ್ಯ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಎಷ್ಟಿತ್ತು ಅಷ್ಟು ನೋಡ್ಕೊಂಡು. ಸೊ ಅರ್ಥ ಆಗೈತೆ. ಸೊ ಇದು ಎದಕ್ಕೆ ಅಪ್ಲೈ ಆಗುತ್ತೆ ಅಂಡರ್ ಸೆಕ್ಷನ್ 54, ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಫ್ರಮ್ ದ ಕ್ಯಾಪಿಟಲ್ ಗೇನ್ ಆಫ್ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್. ಅಂದ್ರೆ ಫ್ರಮ್ ದ ಸೇಲ್ ಆಫ್ ಅಥವಾ ಫ್ರಮ್ ದ ಕ್ಯಾಪಿಟಲ್ ಗೇನ್, ಅಂದ್ರೆ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್ ನ ಮಾರಿದ್ಮೇಲೆ ನಮಗೇನು ಕ್ಯಾಪಿಟಲ್ ಗೇನ್ ಆಕೈತಿ, ಆ ಕ್ಯಾಪಿಟಲ್ ಗೇನ್ ಇಂದ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಿದ್ರೆ. ಹಂಗಂದ್ರೆ ಇದು ಇಟ್ಸ್ ಒನ್ಲಿ ಅಪ್ಲೈ ಫಾರ್ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್ ನ ಮಾರಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಿದ್ರೆ ಮಾತ್ರ ಬರ್ತೈತಿ. ಹಂಗಂದ್ರೆ ಆ ಲೆಕ್ಕದಾಗ ರೆಸಿಡೆನ್ಷಿಯಲ್ ಹೌಸ್ ಇರ್ಬೇಕು. ಆ ಲೆಕ್ಕದಾಗ ಏನಿರ್ಬೇಕು ಹೇಳ್ರಿ, ರೆಸಿಡೆನ್ಷಿಯಲ್ ಹೌಸ್ ಇರ್ಬೇಕು. ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ ಕೊಟ್ಟಿರ್ಬೇಕು ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಿದ್ರೆ ಅಂತೇಳಿ ಅವಾಗಷ್ಟೇ ಅಪ್ಲೈ ಆಗ್ತದೆ. ಕ್ಲಿಯರ್ ಆಯ್ತಾ ಹೇಳ್ತಾರೆ. ಇಪ್ಪಟ್ಟ ವೆರಿ ಇಂಪಾರ್ಟೆಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54F. ಇದು ಎದಕ್ಕೆ ಅಪ್ಲೈ ಆಗೈತೆ ಅನ್ನೋದು ಒಂದು ಮಾತು ಹೇಳ್ತೀನಿ. ಇದು ಬಹಳ ನೀಟ್ ಆಗಿ ಅರ್ಥ ಪಡುತ್ತೆ. ಎರಡು ಸೆಂಟೆನ್ಸ್ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ನೀವು ಅಂದ್ರೆ ಅಷ್ಟೇ ಅರ್ಥ ಆಕೈತಿ. ಹಾ ಓಕೆ, ಇದ್ರೊಳಗೆ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಓಕೆ ಫ್ರಾಮ್ ಕ್ಯಾಪಿಟಲ್ ಗೇನ್ ಆಫ್ ಅದರ್ ಅಸೆಟ್ಸ್, ನಿಮ್ಗೆ ಈಗ ಹೇಳ್ತೀನಿ ಅದರ್ ಅಸೆಟ್ಸ್ ಅದರ್ ದ ರೆಸಿಡೆನ್ಷಿಯಲ್ ಹೌಸ್. ಆ ಪ್ರಾಬ್ಲಮ್ ನಾಗ ಏನಾಗೈತಿ ಒಂದು ಮಾತು ಹೇಳ್ತೀನಿ. ಆ ಪ್ರಾಬ್ಲಮ್ ನಾಗ ರೆಸಿಡೆನ್ಷಿಯಲ್ ಹೌಸ್ ನ ಮಾರ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡ್ರ ಅಂದ್ರೆ ಈಗ ಅಪ್ಲೈ ಆಗೈತೆ. ಯಾವ್ದಾದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಪ್ಲೈ ಆಗೈತೆ. ಆ ಪ್ರಾಬ್ಲಮ್ ನಾಗ ಅವ್ರು ಕೊಟ್ಟಂತ ಪ್ರಾಬ್ಲಮ್ ನಾಗ ರೆಸಿಡೆನ್ಷಿಯಲ್ ಹೌಸ್ ಇಲ್ಲ. ಅವರು ಸೇಲ್ ಮಾಡಿದಂತ ಆಸಕ್ತಿ, ಫಾರ್ ಎಕ್ಸಾಂಪಲ್ ಕೊಟ್ಟಿರ್ತಾರ ರೆಸಿಡೆನ್ಷಿಯಲ್ ಹೌಸ್, ಜ್ಯುವೆಲರಿ, ನಾನ್ ಎಸ್ಟೇಟ್ ಸೇಲ್ಸ್ ಹಿಂಗೆಲ್ಲ ಕೊಟ್ಟಿರ್ತಾರ. ಅಲ್ಲೇ ರೆಸಿಡೆನ್ಷಿಯಲ್ ಹೌಸ್ ಐತಿ ಕೆಳಗೆ ಮತ್ತು ಅಡ್ಜಸ್ಟ್ಮೆಂಟ್ ರೆಸಿಡೆನ್ಷಿಯಲ್ ಹೌಸ್ ನ ತಗೊಂಡವ್ ಅಂತ ಹೇಳ್ಯಾರ ಅವರು. ಹಂಗಂದ್ರೆ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್ ನ ಮಾರ್ಯಾರ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ತಗೊಂಡ್ರ ಅಂತಂದ್ರೆ ಯಾವ ಸೆಕ್ಷನ್ ಅಪ್ಲೈ ಆಗಿತ್ತು ಅವ್ರಿಗೆ, ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಪ್ಲೈ ಆಗಿತ್ತು. ಆದ್ರೆ ಅಲ್ಲಿ ಪ್ರಾಬ್ಲಮ್ ನಾಗ ಮಾರಿದ್ರಾಗ ಮಾರಿದ ಅಸೆಟ್ ನಾಗ ರೆಸಿಡೆನ್ಷಿಯಲ್ ಹೌಸೇ ಇಲ್ಲ, ಜ್ಯುವೆಲರಿ, ನಾನ್ ಎಸ್ಟೇಟ್ ಸೇಲ್ಸ್ ಅದರ ಅಸೆಟ್ಸ್ ಅದಾವ. ಬಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿ ಕೊಟ್ಟಾರ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡ್ಯವಂತ ಕೊಟ್ರ ಅವರು. ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನಾಗ ಏನ್ ಕೊಟ್ರ ಪರ್ಚೇಸ್ ಮಾಡ್ಯವಂತ ಕೊಟ್ರ. ಹಂಗಿದ್ದಾಗ ಮಾತ್ರ ಇದು ಅಪ್ಲೈ ಆಗಿ. ಅದಕ್ಕೆ ನಾನು ಮಾಡ್ಸೋ ಒಂದು ಎರಡು ಟೈಪ್ ಪ್ರಾಬ್ಲಮ್ ಮಾಡಿಸ್ತೀನಿ ನಿಮಗೆ. ಒಂದು ಅಂಡರ್ ಸೆಕ್ಷನ್ 54 ಅಪ್ಲೈ ಆಗೋದು, ಇನ್ನೊಂದು 54F ಅಪ್ಲೈ ಆಗೋದು. ನಾನು ಡಿಡಕ್ಷನ್ ವೈಸ್ ಪ್ರಾಬ್ಲಮ್ ನ ಕೆಟಗರಿ ಮಾಡ್ತೀನಿ. ಡಿಡಕ್ಷನ್ ವೈಸ್ ಮತ್ತು ಅಸೆಟ್ಸ್ ವೈಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಈಗ ನೆನಪು ಬಿಡ್ಕೊಳ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಇಂಡೆಕ್ಸ್ ಅಪ್ಲೈ ಆಗಲ್ಲ. ಅಂದ್ರೆ ಅದಕ್ಕಿಂತ ಮುಂಚೆ ನನಗೆ ಒಂದು ಸ್ವಲ್ಪ ನೆನಪಾಗುತ್ತಿಲ್ಲ. ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಲೆಸ್ ದನ್ 36 ಮಂತ್ ಹೆಲ್ಡ್ ಮಾಡಿದ್ವಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ರೀ ಅಂತ ಹೇಳಿ. ಬಟ್ ಒಂದ್ ತಿಂಗ್ ತಿಳ್ಕೊಳ್ರಿ, ಡೆಪ್ರಿಷಿಯೇಬಲ್ ಅಸೆಟ್ಸ್ ಅಂತ ಕರಿತೀವಿ ಗೊತ್ತಾ. ಅಂದ್ರೆ ವಿ ಹ್ಯಾವ್ ಟು ಗಿವ್ ದ ಡೆಪ್ರಿಷಿಯೇಷನ್ ಆನ್ ದೋಸ್ ಅಸೆಟ್ಸ್ ಅಂತೀವಿ. ನಾವು ಯಾವ ಅಸೆಟ್ಸ್ ಮೇಲೆ ಡೆಪ್ರಿಷಿಯೇಷನ್ ಕೊಡ್ತೇವಲ್ಲ ಆ ಅಸೆಟ್ನ ನಾವು ಡೆಪ್ರಿಷಿಯೇಬಲ್ ಅಸೆಟ್ಸ್ ಅಂತ ಕರಿತೀವಿ. ಅವೆಲ್ಲವೂ ಏನಂತಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದು ಗೊತ್ತೈತೆ, ಮೋಟರ್ ವೆಹಿಕಲ್, ಮೋಟರ್ ಕಾರ್, ಕಾರ್, ಮೋಟರ್ ಬೈಕ್, ನೆಕ್ಸ್ಟ್ ಒಂದು ಇಂಥವೆಲ್ಲಕ್ಕ ನಾವು ಏನು ಕೊಡ್ತೀವಿ, ಮೆಷಿನರಿಗೆಲ್ಲ ಏನು ಕೊಡ್ತೇವೆ ನಾವು ಡೆಪ್ರಿಷಿಯೇಷನ್ ಕೊಡ್ತೇವಲ್ಲ. ಹಂಗಂದ್ರೆ ಮತ್ತೆ 10 ವರ್ಷಗಳಿಗೆ ಯೂಸ್ ಮಾಡ್ತೇವೆ ಸರ್, ಅವು ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಕೇಳ್ಬೇಡಿ. ಯಾವ ಡೆಪ್ರಿಷಿಯೇಬಲ್ ಅಸೆಟ್ಸ್ ಇರ್ತವೆ ಅವೆಲ್ಲ ಏನಂತ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಒಂದು ಇದಂತ ಹೇಳಿ
ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಏನಿರಿದ್ದಾಗ ನಾವು ಲೆಕ್ಕನ ಸ್ವಲ್ಪ ಚೇಂಜ್ ಮಾಡಬೇಕು. ಡೈರೆಕ್ಟ್ ಇದ ನಂತರ ಡೈರೆಕ್ಟ್ ಆಗಿ ಡಿಡಕ್ಷನ್ ಕೊಡ್ತೇವೆ. ಇದನ್ನು ಕೊಡ್ಬೇಕಂದಾಗ ಫಾರ್ಮುಲಾ ಇದೆ. ಇದನ್ನ ಕೊಡ್ಬೇಕಂದಾಗ ಇದನ್ನ ಕೊಡ್ಬೇಕಂದಾಗ ಹೆಂಗಂತ ಒಂದು ಮಾತು ಹೇಳ್ತೀನಿ ಕೇಳಿ. ಕಾಸ್ಟ್ ಆಫ್ ಅಕ್ವಿಜಿಷನ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಡಿವೈಡೆಡ್ ಬೈ ಎನ್ ಐ ಇನ್ ಟು ಕ್ಯಾಪಿಟಲ್. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಂಡರ್ ಸೆಕ್ಷನ್ 54 ಎಫ್ ಅಪ್ಲೈ ಮಾಡ್ಬೇಕಂದ್ರೆ, ಅಂಡರ್ ಸೆಕ್ಷನ್ 54 ಎಫ್ ಅಪ್ಲೈ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಯಾವ್ದಾದ್ರೆ ಇದು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಹೊಸ ಏನು ಬಿಲ್ಡಿಂಗ್ ತಗೊಂಡೇವಲ್ಲ ನಮ್ಮ ಹೌಸ್ ತಗೊಂಡಿರ್ತಾವಲ್ಲ ಅದ್ರದ್ದು ಡಿವೈಡೆಡ್ ಬೈ ಎನ್ ಐ ಅಂದ್ರೆ ಏನಿದೆ, ಎನ್ ಐ ಸಾರಿ ಎನ್ ಸಿ, ಎನ್ ಸಿ ಅಂದ್ರೆ ಏನಂತ ಗೊತ್ತಿದ್ರಲ್ಲ ನಿಮಗೆ, ನೆಟ್ ಕನ್ಸಿಡರೇಷನ್ ಇನ್ ಟು ಕ್ಯಾಪಿಟಲ್ ಗೇನ್. ಯಾವಾಗ ಇದು 54 ಎಫ್ ಎಫ್ ಯಾವಾಗ ಅಪ್ಲೈ ಆಗಿದ್ರು ನಮಗೆ, ಅಲ್ಲೇ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೆ ಮಾಡಿದ್ವಿ. ಬಟ್ ಅದರ್ ದನ್ ದ ರೆಸಿಡೆನ್ಷಿಯಲ್ ಹೌಸ್ ಅಂದ್ರೆ ಕ್ಯಾಪಿಟಲ್ ಗೇನ್ ಫ್ರಮ್ ಅದರ್ ಅಸೆಟ್ಸ್, ಅದರ್ ದನ್ ದ ರೆಸಿಡೆನ್ಷಿಯಲ್ ಹೌಸ್. ರೆಸಿಡೆನ್ಷಿಯಲ್ ಹೌಸ್ ನ ಬಿಟ್ಟು ಈ ಉಳಿದಂತ ಅಸೆಟ್ ಇಂದ ಲಾಭ ಆಗಿರುತ್ತಲ್ಲ ಅಂದ್ರೆ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಆ ಕ್ಯಾಪಿಟಲ್ ಗೇನ್ ಇಂದ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೆ ಮಾಡಿದ್ರೆ ಅಂಡರ್ ಸೆಕ್ಷನ್ 54 ಎಫ್ ಅಪ್ಲೈ ಆಗ್ತೈತೆ. ಓಕೆನಾ, ಸರಿ, ಇದು ಪ್ರಾಬ್ಲಮ್ ಸರಿ.